ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳುವುದಕ್ಕೆ ದೇವರ ಕೃಪೆಯನ್ನು ಅನುಗ್ರಹ ಮಾಡಿದರೆ ಹಾಗಾಗಿ ನಿರಂತರವಾಗಿ ನಾವು ನೋಡ್ತಿರುವಂತ ನಮ್ಮ ಒಂದು ಪಾಠ ಇಬ್ರೇದವರಿಗೆ ಬರಂತ ಪತ್ರಿಕೆಯ ಒಂದು ವಿವರಣೆಯನ್ನು ನೋಡ್ತಾ ಇದೀವಿ ಅದರಲ್ಲಿ ಈಗ ನಾವು ಹನ್ನೊಂದನೇ ಅಧ್ಯಾಯದಲ್ಲಿ ಬಂದಿದ್ದೀವಿ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಎಲ್ಲಿಗೆ ಬಂದಿದೀವಿ ಯಾವ ವಾಕ್ಯವನ್ನು ನೋಡ್ತಿದ್ದೀವಿ ಅಂತ ಗೊತ್ತಿದೆಯಾ ನಿಮ್ಗೆ ಯಾವ ಟಾಪಿಕ್ಗಳಿದ್ದೀವಿ

ನಂಬಿಕೆಯಿಂದಲೇ ಅವನು ವಾಗ್ದಾತ್ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದಂತ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪರ ಪರವಾಸಿಯಾಗಿಯೂ ಬದುಕಿದ್ದನು ಅದೇ ವಾಗ್ದಾನಕ್ಕೆ ಸಂಬಂಧ ಸಂಬಂಧರಾಗಿದ್ದ ಇಶಾಖನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದ್ದರು ಅಲ್ವಾ ಇಲ್ಲಿ ನಾವು ನೋಡ್ತಿರೋ ವಿಷಯ ಯಾರ ಬಗೆಯ ಅಂತ ನೋಡಿದಾಗ ಯಾರ ಇದೆ ಅಬ್ರಾಹ್ಮಣ ಬಗ್ಗೆ ಅಲ್ವಾ ಸಬ್ರಹ್ಮಣ ಒಂದು ಅಹ್ ಜೀವನದಲ್ಲಿ ನಂಬಿಕೆಯನ್ನ ಯಾವ ರೀತಿ ತೋರ್ಸರು ಅನ್ನೋ ವಿಶ್ವನ ಇಬ್ರಿಯದವರಿಗೆ ದವರಿಗೆ ಅಧ್ಯಾಯದಲ್ಲಿ ಮಾತಾಡ್ತಾರೆ ಅಲ್ವಾ ಕೆಲವೊಂದು ವಿಷಯನ ಕೂಡ ನಾವು ನೋಡಿದ್ವಿ ಆಲ್ಮೋಸ್ಟ್ ಅಬ್ರಾಹ್ಮಣ ಒಂದು ಜೀವಿತ ವಿಷಯಗಳನ್ನ ನೋಡಿದ್ವಿ ಇವತ್ತು ನಾವು ನೋಡಕ್ ಹೋಗ್ತಿರುವಂತ ಒಂದು ಪಾಠ ಒಂದು ವಿಷಯ ಇದ್ರಲ್ಲಿ ದೇವ ಕೆಲವೊಂದು ಪಾಯಿಂಟ್ ನ ಕೂಡ ನಾವು ನೋಡಿದ್ವಿ ಅಲ್ವಾ ಅವರು ಡೇರೆಗಳಲ್ಲಿ ವಾಸ ಮಾಡಿದ್ರು ಕೂಡ ನಾವು ನೋಡಿದ್ವಿ ಮುಖ್ಯವಾಗಿ ಇಲ್ಲಿ ಇನ್ನೊಂದು ವಿಷಯವನ್ನು ಸ್ಟಡಿ ಸ್ಟಡಿ ಮಾಡಿ ಮುಂದುವರಿಯ ಈಗ ಅಬ್ರಹ್ಮನ ಒಂದು ಜೀವನವನ್ನು ತಗೊಂಡಾಗ ಅಲ್ವಾ ದೇವರು ಒಂದು ವ್ಯಕ್ತಿನ ತಗೊಂಡ್ರು ವ್ಯಕ್ತಿನ ಕರೆದು ಅವರಿಗೆ ಕೊಟ್ಟಂತ ಕೆಲವೊಂದು ಆಜ್ಞೆಗಳು ಇಲ್ಲವೇ ಅವರಿಗೆ ದೇವರು ಹೇಳಿದಂತ ಮಾತುಗಳ ಮೇಲೆ ಭರವಸೆ ಇಟ್ಟು ಅವ್ರ ಅದನ್ನ ಜೀವನದ ಪರ್ಯಂತ್ರ ಜೀವನದ ಅಂತ್ಯದವರೆಗೂ ಅದನ್ನ ಕೈಗೊಂಡು ಮೇಲೆ ದೇವ್ರ ಅವ್ರಿಗೆ ಏನ್ ಮಾಡ್ತಾರೆ ಒಂದು ಹೆಸರನ್ನ ಕೊಡ್ತಾರೆ ಅವ್ರಿಗೆ ಹೆಸರು ಕೊಡ್ತಾರೆ ಅಂದ್ರೆ ನಾನು ಕೊಟ್ಟಂತ ಎಲ್ಲಾ ಕೆಲಸದಲ್ಲಿ ನೀನು ಈ ರೀತಿಯಾಗಿ ನಡ್ಕೊಂಡಿದ್ದೆ ನೀನು ಈ ರೀತಿಯ ಒಂದು ಗುಣವನ್ನ ತೋರ್ಸ್ಕೊಟ್ಟಿದ್ಯಾ ಇಂತ ಒಂದು ಗುಣವನ್ನ ನೀನ್ ವ್ಯಕ್ತಪಡಿಸಿದ್ಯಾ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಹೆಸರನ್ನ ಕೊಡ್ತಾರೆ ಆ ಹೆಸರು ಪಡಿಬೇಕಂದ್ರೆ ನೋಡಿ ಜೀವನ ಅದಕ್ಕಿಂತ ಹೆಚ್ಚಾದದ್ದು ಏನು ಬೇಕಾಗಲ್ಲ ದೇವರ ಮುಂದೆ ಅಲ್ವಾ ನಮ್ಮ ತಂದೆಯ ದೇವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್ವಶಕ್ತನು ಆತನ ಜ್ಞಾನಕ್ಕೆ ಎಲ್ಲೇ ಇಲ್ಲ ಅವರ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಗೆ ಈ ಜೀವ ಸಾಕಾಗಲ್ಲ ನಾವು ಮಾತಾಡೋ ಮಾತು ಜ್ಞಾನ ಎಲ್ಲ ಕೂಡ ತುಂಬಾ ಅಲ್ಪವೇ ತಿಳ್ಕೊಳಕ್ಕೆ ಅಸಾಧ್ಯವಾದಂತವರು ಅವರು ಮನುಷ್ಯರ ಜೊತೆ ಹೇಗೆ ಅವ್ರಿಗೆ ಸಂಪರ್ಕ ಇಟ್ಕೊಂಡು ಹೇಗೆ ಅವ್ರನ್ನ ದೇವರ ಗುಣಗಳನ್ನ ಅವರ ಅವರ ಮೂಲಕ ಅದನ್ನ ವ್ಯಕ್ತಪಡಿಸಿದ್ರು ಅನ್ನ ವಿಷಯ ತಗೊಂಡಾಗ ತುಂಬಾ ಆಗುತ್ತೆ ಅಲ್ವಾ ದೇವರು ತನ್ನ ಈ ಮನುಷ್ಯರಲ್ಲಿ ಕಾಣ್ತಾ ಇದ್ರು ಹಾಗೆ ಅಬ್ರಾಹ್ಮನಲ್ಲಿ ಒಂದು ವಿಶೇಷವಾದಂತ ಗುಣವನ್ನ ಬೆಳೆಸ್ಬೇಕನ್ಬಿಟ್ಟು ದೇವರು ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು ಅದೇ ರೀತಿಯಾಗಿ ಅಬ್ರಾಹ್ಮ್ ಕೂಡ ದೇವ್ರು ಕೊಟ್ಟಂತ ಆ ವಿಷಯಗಳ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದ್ರು ಅಂದ್ರೆ ಏನಪ್ಪಾ ಅಂದ್ರೆ ತನ್ನ ಎಲ್ಲಾ ಗಮನವನ್ನ ದೇವ್ರು ಏನ್ ಕೊಟ್ಟರು ಅದಕ್ಕೆ ಕೇಂದ್ರೀಕೃತವಾಗಿ ಇಟ್ಟಿದ್ರು ಹೊರತು ತನ್ನ ಜೀವಿತದಲ್ಲಿ ನಡೆಯುವಂತ ಪ್ರತಿದಿನ ಜೀವನದಲ್ಲಿ ನಡೀತಿರುವಂತ ವಿಷಯಗಳ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಲಿಲ್ಲ ಅನ್ನೋದು ಈ ವಾಕ್ಯ ಇನ್ನೂ ಸ್ಪಷ್ಟವಾಗಿ ತರಿಸಕೊಡ್ತಿದೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ಪ್ರತಿದಿನ ಜೀವನ ಅಂದಾಗ ಮನುಷ್ಯ ಮೇಲೆ ಏನ್ ಮಾಡ್ತಾನೆ ಮನೆ ಕಟ್ಟಬೇಕು ಒಳ್ಳೆ ಜೀವನ ಮಾಡ್ಬೇಕು ಅಲ್ವಾ ಈಗೆಲ್ಲ ಒಂದು ಮಾತು ಬಳಸ್ತಾರಲ್ಲ ನೀವೆಲ್ಲ ಕೇಳಿರ್ಬೋದು ಏನಪ್ಪಾ ಲೈಫ್ ಅಲ್ಲಿ ಸೆಟಲ್ಮೆಂಟ್ ಸೆಟಲ್ ಆಗಿದ್ಯಾ ನೀನು ಚೆನ್ನಾಗಿದ್ಯಾ ಆಗಿದ್ಯಾ ಜೀವನದಲ್ಲಿ ಮುಂದೆ ಬಂದಿದ್ಯಾ ಅಭಿವೃದ್ಧಿ ಆಗಿದ್ಯಾ ಅಂತ ಕೇಳ್ಬೇಕಾದ್ರೆ ಜನ ಏನಂತಾರೆ ಅಂದ್ರೆ ಅವ್ನು ಒಳ್ಳೆ ಗುಣಗಳ ಬಗ್ಗೆ ಮಾತಾರಲ್ಲ ಅವನ ಶ್ರೀಮಂತಿಗೆ ಬಗ್ಗೆ ಮಾತಾಡ ಓಕೆ ಅವನ ಆ ಅವನ ಎಷ್ಟು ಒಂದು ಆಸ್ತಿ ಬಸ್ತಿಗಳ ಬಗ್ಗೆ ಮಾತಾಡ್ತಾರೆ ಜನ ಅಷ್ಟಾಗಿ ಡೆವಲಪ್ ಆಗಿದೆಯಾ ಈಗ ಜನದ ಮೈಂಡ್ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಅಂದ್ರೆ ಅವನು ಒಳ್ಳೆ ಅಂತಸ್ತಿನಲ್ಲಿ ಇರ್ಬೇಕು ಒಳ್ಳೆ ಸ್ಥಿತಿಗತಿಯಲ್ಲಿ ಇರ್ಬೇಕು ಒಳ್ಳೆ ಪ್ರಪಂಚದಲ್ಲಿ ಚೆನ್ನಾಗಿ ಬದುಕ್ಬೇಕು ಬದುಕೊಂಡಾಗಿರ್ಬೇಕು ಇದು ಜನರ ಒಂದು ಅಭಿಪ್ರಾಯ ಇವತ್ತು ಪ್ರಪಂಚದಲ್ಲಿ ಜನ ಇದನ್ನೇ ತಿಳ್ಕೊಂಡಿದ್ದಾರೆ ಅವ್ರಿಗೆ ಅವ್ರಿಗಿರೋ ಇರೋಂಥ ಜ್ಞಾನ ಅಷ್ಟೇ ಆದ್ರೆ ಅವ್ನು ಎಷ್ಟು ಇಂಪ್ರೂವ್ ಆಗಿದ್ದಾನ ಗುಣಗಳಲ್ಲಿ ಅನ್ನೋದ್ ಗಮನ ಗಮನಿಸುವಂತವ್ರು ಯಾರು ಇಲ್ಲ ಭೂಮಿಯಲ್ಲಿ ಅಲ್ವಾ ಆ ಅದನ್ನೇ ನಾವು ಒಂದು ವಿಷಯ ನೋಡ್ತೀವಿ ಮನುಷ್ಯ ಪ್ರಪಂಚವಲ್ಲ ತನ್ನದಾಗಿಸಿದ ಮೇಲೆ ತನ್ನ ಜೀವನವನ್ನ ಅವನು ಕಲ್ಕೊಂಡ್ರೆ ತನ್ನ ಜೀವನ ಕಲ್ಕೊಂಡ್ರೆ ಅವ್ನಿಗೆ ಏನ್ ಲಾಭ ಇತ್ತು ಎಲ್ಲ ಮೆರ್ಥವಾಯ್ತಲ್ಲ ಹಾಗೆ ಜೀವಕ್ಕೆ ಯೋಗ್ಯವಾಗಿದ್ದೇನು ಅನ್ನೋಂಥ ವಿಷಯವನ್ನ ಜನ ಹುಡುಕದೆ ಮರಣಕ್ಕೆ ಯೋಗ್ಯವಾಗಿದ್ದನ್ನ ಹುಡುಕ್ತಾರೆ ಯಾಕೆಂದ್ರೆ ಅವರ ಜೀವನ ಹೇಗಾಗಿದೆ ಅಂದ್ರೆ ನಾವೇನೋ ಬದುಕಿ ಬಾಳ್ ಬದುಕಿ ಏನ್ ಮಾಡ್ತೀವಿ ಈ ಪ್ರಪಂಚನ ಅನುಭವಿಸ್ ಸತ್ತ ಮತ್ತೆ ನಾವ್ ಯಾರು ಬರಲ್ಲ ಅದರಿಂದ ಎಷ್ಟು ಅನುಭವಿಸಕ್ಕಾಗುತ್ತೋ ಅಷ್ಟು ಅನುಭವಿಸ್ಬಿಡೋಣ ಅನ್ನೋಂತ ಭಾವನೆ ಹೃದಯದಲ್ಲಿತ್ವಾ ಇದ್ರಿಂದ ಅವ್ರ ಮಾತುಗಳು ಕೂಡ ಅದೇ ಒಂದು ಆ ಯೋಚನೆ ಎಲ್ಲ ಬರುತ್ತೆ ಹೌದಪ್ಪ ಭೂಮಿಯಲ್ಲಿ ಬದುಕಿದ್ಮೇಲೆ ಮೇಲೆ ಏನೋ ಅನುಭವಿಸ್ಬೋ ಚೆನ್ನಾಗಿರೋ ಚೆನ್ನಾಗ್ ಬದುಕು ಚೆನ್ನಾಗ್ ತಿನ್ನು ಕುಡಿ ಎಲ್ಲಾ ಮಾಡುವ ಮತ್ತೆ ಸತ್ತ ಹೋಗುವ ರೀತಿಲಿ ಇರುತ್ತೆ ಬಟ್ ದೇವರ ಉದ್ದೇಶಗಳು ಅವ್ರಿಗೆ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಕೂಡ ಅಬ್ರಾಂಗೆ ನಮ್ಮ ರೀತಿಯಾಗಿ ದೈವಿಕ ಯೋಜನೆಗಳಿರ್ಬೋದು ಸತ್ಯಗಳಿರ್ಬೋದು ನಾವು ತಿಳ್ಕೊಂಡಿರುವಂತ ರೀತಿಗಳಂತ ಸತ್ಯದ ಆ ಮಹೋನ್ನತ ವಿಷಯಗಳು ಅಬ್ರಹ್ಮ್ ಗೊತ್ತಿದ್ರು ಕೂಡ ಒಂದೇ ಒಂದು ವಿಷಯ ಮಾತ್ರ ಅವ್ರಿಗೆ ಗೊತ್ತಿತ್ತು ಏನಪ್ಪಾ ಅಂದ್ರೆ ನನ್ನನ್ನು ಕರೆದಾತನು ನಂಬಿಕಸ್ತನು ಆದ್ರಿಂದ ಅವರು ಅದನ್ನ ಗುರಿ ಮಾಡ್ಕೊಂಡು ಹೋಗ್ತಾ ಇದ್ರು ಹೊರ್ತು ಆ ನಂಬಿಕೆ ಕಾರಣವಾದಂತ ದೇವರು ಹೇಳಿದಂತ ವಿಷಯವನ್ನೇ ಆಧಾರವಾಗಿಟ್ಟು ಅದನ್ನ ಯಾವಾಗಪ್ಪ ನಾನು ಮುಗಿಸ್ತೀನಿ ಅದನ್ನ ಯಾವಾಗ ನಂಬಿಕೆಯನ್ನ ನಾನು ಆ ಗುರಿನ ದಾಟ್ತೀನಿ ಅನ್ನೋಂತ ವಿಷಯ ವಿಷಯವನ್ನೇ ಮುಂದೆ ಇಟ್ಕೊಂಡಿದ್ರು ಹೊರ್ತು ತನ್ನ ಅಣುದಿನದ ಜೀವಿತದಲ್ಲಿ ನಾನು ಹೇಗ್ ಬದುಕ್ತಾ ಇದ್ದೀನಿ ಎಂತ ಮನೆಯಲ್ಲಿ ಬದುಕ್ತಾ ಇದ್ದೀನಿ ಯಾವ ರೀತಿ ಉಡುಗೆನ ತಗೊಳ್ತಾ ಇದ್ದೀನಿ ಯಾವ ರೀತಿ ಒಂದು ಊಟವನ್ನು ಮಾಡ್ತಾ ಇದ್ದೀನಿ ಅನ್ನೋಂತ ಒಂದು ಪ್ರಾಪಂಚಿಕವಾದ ವಿಷಯಕ್ಕೆ ಗಮನ ಕೊಡ್ಲಿಲ್ಲ ಅದಕ್ಕೆ ಉದಾಹರಣೆ ಅವರು ಡೇರೆಗಳಲ್ಲಿ ಇದ್ದುಕೊಂಡು ಅಂತ ವಿಷಯ ಇದೆ ಡೇರೆಗಳು ಅಂತ ಹೇಳಿದಾಗ ಈ ಭೂಮಿಯಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಭಾವನೆ ಇರ್ಲಿಲ್ಲ ಬದಲಾಗಿ ದೇವರು ವಾಗ್ದಾನ ಮಾಡಿದಂತ ವಿಷಯವನ್ನ ನಾವು ಮಾಡ್ಬೇಕಂತ ಒಂದೇ ಒಂದು ಭಾವನೆ ಬರೆಗಿತ್ತು ಅಲ್ವಾ ಅದರ ಗುಣವನ್ನ ಇಲ್ಲಿ ಅದು ಪ್ರತಿಫಲಿಸ್ತಾ ಇದೆ ಅಪೋಸ್ತ್ರ ಕೃತ್ಯದಲ್ಲಿ ಏಳನೇ ಅಧ್ಯಾಯ ಐದರಿಂದ ಆರು ವಾಕ್ಯಗಳನ್ನು ಓಡಿದ ನಾಲ್ಕು ಕೃತಿಗಳು ಏಳನೇ ಅಧ್ಯಾಯ ಐದರಿಂದ ಆರು ವಾಕ್ಯಗಳು ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನು ಇಲ್ಲದಿರುವಾಗ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದರು ಇದಲ್ಲದೆ ದೇವರು ಹೇಳಿದ್ದೇನೆಂದರೆ ನಿನ್ನ ಸಂತಾನದವರು ಅನ್ಯ ದೇಶ ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು ಆ ಅನ್ಯ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು ನಾನೂರು ವರ್ಷಗಳ ತನಕ ಕ್ರೂರವಾಗಿ ನಡೆಸುವರು ನೋಡ್ರಿ ಇಲ್ಲಿ ದೇವ್ರು ಏನ್ ಮಾಡ್ತಾರೆ ಅಬ್ರಾಂಗೆ ಒಂದು ಮಾತಿತ್ತಂದ್ರೆ ಅಬ್ರಾಂ ಕೂಡ ಏನ್ ಮಾಡಿಲ್ಲ ತುಂಬಾ ಬ್ಲೈಂಡ್ ಆಗಿ ಕಣ್ಮುಚ್ಕೊಂಡು ದೇವ್ರ ಕರೆದಿದ್ರ ಆಯ್ತು ಹೋಗೋಣ ಏನೋ ಗೊತ್ತು ಗೊತ್ತು ಗುರಿ ಇಲ್ದೆ ಏನೋ ದೇವ್ರು ಕರೆದರ ಹೋಗೋಣ ಅಂತ ಹೋಗ್ಲಿಲ್ಲ ಬಟ್ ಬದಲಾಗಿ ದೇವ್ರು ಆಗಾಗ ಅಬ್ರಾಹ್ಮ್ ತನ್ನ ನಂಬಿಕೆಯನ್ನ ಬಲಪಡಿಸ್ತಾ ಇದ್ರು ಯಾವ ರೀತಿ ನಡೀತು ನೋಡಪ್ಪ ನಾನು ಕರೆದಿದ್ದೀನಿ ಖಂಡಿತ ಕರೆಕ್ಟ್ ಆದ್ರೆ ಇನ್ ದೇಶ ಯಾವಾಗ್ ಸಿಗುತ್ತಂದ್ರೆ ನಿನ್ನ ಕಾಲದಲ್ಲಿ ಸಿಗಲ್ಲ ಅಲ್ವಾ ನಿನ್ಗೆ ಯಾವಾಗ ಸಿಗುತ್ತೆ ಇನ್ ಏನೆಲ್ಲ ನಡೆಯುತ್ತೆ ಅನ್ನೋ ವಿಷಯವನ್ನ ಮೊದಲೇ ಮೊದಲೇನ್ ಮಾಡಿದ್ರು ಮುಂಬರುವಂತ ವಿಷಯಗಳನ್ನ ಅಬ್ರಾಂಗೆ ಹೇಳಿದ್ರು ಆದ್ರೆ ನಿನಗೆ ಸಂತತಿ ಅಂತ ಬರುತ್ತೆ ಆದ್ರೆ ಆ ಸಂತತಿಗೆ ದೇಶವನ್ನು ಈ ಸಮಯದಲ್ಲಿ ಕೊಡ್ತೀನಿ ಅನ್ನೋಂತ ವಿಷಯ ನಾ ಏನ್ ಮಾಡಿದ್ರು ಅಬ್ರಾಂ ಮಾತಾಡಿದ್ರು ಕೂಡ ಹಾಗಾಗಿ ಇದೆಲ್ಲ ನಡಿಬೇಕಾದ್ರೆ ಅಬ್ರಾಹ್ಮಿಗೆ ದೇವ್ ಯಾವುದೇ ಒಂದು ಗುರುತು ಇರ್ಲಿಲ್ಲ ಅಂದ್ರೆ ದೇವ್ರು ಮಾಡಿದಾರು ದೇವ್ರ ದೇವ್ರ ಒಂದು ಒಳ್ಳೆ ವಾಸಸ್ಥಳ ಕೊಟ್ಟಿರ್ಲಿಲ್ಲ ದೇವ್ರ ಸಂತತಿ ಇರ್ಲಿಲ್ಲ ಆದ್ರೂ ಕೂಡ ಅಬ್ರಾಂ ಏನ್ ಮಾಡ್ಕೊಂಡಿಲ್ಲ ಅಂದ್ರೆ ನಂಬಿಕೆಯನ್ನ ಕಲ್ಕೊಂಡಿರ್ಲಿಲ್ಲ ನೋಡ್ರಿ ಅದು ದೇವರ ಮುಂದೆ ಎಷ್ಟು ಒಂದು ಬೆಲೆಯುಳ್ಳದಾಗಿ ಎನಿಸಲ್ಪಡ್ತು ಅಂತ ಹೇಳಿದಾಗ ಅದು ಇವತ್ತು ಅಹ್ ಭವಿಷ್ಯದಲ್ಲಿ ಭೂತ ಕಾಲದಲ್ಲಿರ್ಬಹುದು ವರ್ತಮಾನ ಕಾಲದಲ್ಲಿ ಭವಿಷ್ಯ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಮಾತಾಡೋದಕ್ಕೆ ಕಾರಣವಾಗುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅಬ್ರಾಂನ ನಂಬಿಕೆ ಮತ್ತು ವಿಧೇಯತೆ ಅಲ್ವಾ ಎಷ್ಟು ದೊಡ್ಡ ಒಂದು ನಂಬಿಕೆನ ದೇವರ ಮೇಲೆ ಅಬ್ರಾಂ ಇಟ್ಕೊಂಡಿದ್ರು ಅನ್ನೋ ವಿಷಯ ನಮ್ಗೆ ನಾವು ನೋಡ್ಬೋದು ಆ ಸೊ ಒಂದು ಜೀವನದಲ್ಲಿ ಗುಡಾರಗಳಲ್ಲಿ ಅವ್ರು ವಾಸ ಮಾಡಿದ್ರು ಅಂತ ಹೇಳಿದಾಗ ಗುಡಾರಗಳಂತ ಹೇಳಿದಾಗ ನೋಡ್ರಿ ಯೋಚನೆ ಮಾಡ್ರಿ ಒಂದು ಬಿಸಿಲು ಕಾಲದಲ್ಲಿ ಗುಡಾರ ಓಕೆ ಚಳಿಗಳ ಹೇಗಿರುತ್ತೆ ಮಳೆಗಳ ಹೇಗಿರುತ್ತೆ ಯೋಚನೆ ಮಾಡ್ರಿ ಯಾವ ವಾತಾವರಣ ಇರುತ್ತೆ ನಾವ್ ಯಾರು ಆ ಗುಡಾರದಲ್ಲಿ ವಾಸ ಮಾಡಿಲ್ಲ ಅಲ್ವಾ ಅಲ್ಲಿ ವಾಸ ಮಾಡಿದ್ ಬೇರೆ ನಮ್ಗೆ ಕಲ್ಪನೆ ಅಷ್ಟೇ ಇಲ್ಲ ಎಲ್ಲೋ ಅಲ್ಲಿ ನೋಡಿರ್ತೀವಿ ಎಲ್ಲ ಚಿತ್ರದಲ್ಲಿ ನೋಡಿರ್ತೀವಿ ನಾವು ಗುಡಾರ ಹಾಕಿರ್ಬೇಕಾದ್ರೆ ಆ ಒಂದು ಜೀವನ ಹೇಗಿರುತ್ತೆ ಅಲ್ವಾ ನೋಡ್ರಿ ಅದು ಅವ್ರಿಗೆ ತುಂಬಾ ದೊಡ್ಡ ವಿಷಯ ಇರ್ಲಿಲ್ಲ ಯಾಕಂದ್ರೆ ನಾನು ಇಲ್ಲೇ ಇರ್ಬೇಕಾಗಿದ್ರೆ ಇದೇ ನನ್ ಪ್ಲೇಸ್ ಆಗಿದ್ರೆ ನನ್ನ ಮನೆ ಗಿಣೆ ಕಟ್ಕೊಂಡ್ ಬಿಡ್ತಿದ್ದೆ ಆದ್ರೆ ಪ್ಲೇಸ್ ಇದಲ್ಲ ದೇವ್ ಬೇರೆ ಒಂದ್ ದೇಶವನ್ನು ವಾಗ್ದಾನ ಮಾಡಿದ ನಾನು ಅಲ್ಲಿ ತಾನೆ ಹೋಗ್ಬೇಕು ನಾನೇನಾದ್ರೂ ಸೆಟ್ಲ್ ಆಗ್ಬಿಟ್ರೆ ನಾನ್ ಅಲ್ಲಿ ಹೋಗಕ್ ಆಗಲ್ಲ ಅದಕ್ಕೆ ಈ ಮನೆ ಮಠ ಏನು ಬೇಡ ಗೂಡಾರನ ಹಾಕೊಳ್ಳೋಣ ಅಲ್ಲಿ ಹೋಗೋವ್ರಿಗೆ ಹಿಂಗೆ ಮಾಡೋಣ ಎಷ್ಟ್ ದಿವಸ ಆಯ್ತು ನೋಡ್ರಿ ಒಂದ್ ವಾರ ಒಂದ್ ತಿಂಗ್ಳ ಒಂದ್ ವರ್ಷನಾ ಎಷ್ಟ್ ವರ್ಷಗಳ ಕಾಲ ಏನ್ ಮಾಡಿದ್ರೆ ಇದೆ ಗೂಡಾರಗಳಲ್ಲಿ ಅಬ್ರಾಂ ಈಸಕ್ ಯಾಕೋ ಬೆಲ್ಲ ಏನ್ ಮಾಡಿದರೆ ವಾಸ ಮಾಡಿದ್ರೆ ಇದೊಂದು ವಿಷಯ ಕೂಡ ತುಂಬಾ ಅಹ್ ನಮ್ಗೆ ಮನಸ್ಸನ್ನ ಮುಟ್ಟುವಂತ ವಿಷಯವಾಗಿದೆ ಏನಪ್ಪಾ ಅಂದ್ರೆ ಭೂಮಿಯಲ್ಲಿ ಅಷ್ಟ ದೊಡ್ಡ ಐಶ್ವರ್ಯವಾಗಿರುವಂತ ಅಬ್ರಾಂ ಕೂಡ ಏನ್ ಮಾಡಿಲ್ಲ ಭೂಮಿಯಲ್ಲಿ ಒಂದು ಒಳ್ಳೆ ಸುಖಭೋಗವಾಗಿ ಜೀವನ ಮಾಡಿರ್ಲಿಲ್ಲ ಅವ್ರಿಗೆ ಯಾವುದೇ ಕೊರತೆ ಇಲ್ದಿದ್ರು ಕೂಡ ಒಳ್ಳೆ ಮನೆಯಲ್ಲಿ ಒಳ್ಳೆ ಒಂದು ಪರಿಸ್ಥಿತಿಯಲ್ಲಿ ವಾಸ ಮಾಡ್ಬೇಕಂತ ಉದ್ದೇಶ ಇರಲಿಲ್ಲ ಹಾಗಂತ ನಾವ್ ಯಾರು ಗೋಡಾರದಲ್ಲಿ ವಾಸ ಮಾಡಕ್ಕಾಗಲ್ಲ ಬಿಡಿ ನಮ್ಗಿರುವಂತ ಒಂದು ಕರೆ ಬೇರೆ ನಮಗಿರುವಂತ ಒಂದು ಸತ್ಯದ ವಿಷಯಗಳು ಬೇರೆ ಬಟ್ ಅಬ್ರಾಂಗೆ ಕೊಟ್ಟಿರುವಂತ ಒಂದು ವಿಷಯದಲ್ಲಿ ಅಬ್ರಾಂ ಎಷ್ಟು ನಂಬಿಕಷ್ಟ್ರು ಅನ್ನೋ ವಿಷಯವನ್ನ ಇಲ್ಲಿ ನೋಡಬಹುದು ಅಲ್ವಾ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು ಹಾಗೆ ಈ ವಿಷಯ ಇನ್ನೊಂದು ರೀತಿ ಯಾವ ರೀತಿ ಪಾಠವನ್ನ ತೋರಿಸ್ಕೊಡ್ತಿದ್ ಅಂದ್ರೆ ಹೇಗೆ ಅಬ್ರಾಂ ದೇವರ ವಾಗ್ದಾನ ಮಾಡಿದಂತಹ ಆ ದೇಶಕ್ಕೆ ಹೋಗಿ ನಾನು ಅಲ್ಲೇ ನೆಲೆಯಾಗಿರ್ತೀನಿ ಅಲ್ಲಿವರೆಗೂ ನಮ್ಗೆ ಈ ಭೂಮಿಯಲ್ಲಿ ಯಾವುದೇ ನನಗೆ ಸ್ವಾಸ್ಥ್ಯ ಬೇಡ ಯಾವುದೇ ಒಂದು ನಮ್ಮ ನಮ್ಮದೇ ಆದಂತ ಒಂದು ಯಾವುದೇ ವಿಷಯನ ಮಾಡಬಾರ್ದು ಅನ್ನೋಂತ ಒಂದು ಉದ್ದೇಶದಿಂದ ಮುಂದುವರೆದ್ರು ದೇವ್ರ ಮಕ್ಳು ಕೂಡ ನಾವು ಕೂಡ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು ಈ ಭೂಮಿ ನಮ್ಗೆ ಶಾಶ್ವತವಲ್ಲ ಈ ಭೂಮಿಯಲ್ಲಿ ನಾವು ನಿರಂತರವಾಗಿ ಇರಲ್ಲ ಹಾಗೆ ಈ ಭೂಮಿ ಜನರ ರೀತಿಯ ಭಾವನೆಗಳನ್ನ ಇಟ್ಕೊಂಬಾರ್ದು ಮನೆ ಕಟ್ಬಾರ್ದ ಅಂದ್ರೆ ಕಟ್ಬೇಕು ಅಲ್ವಾ ಬೇರೆ ಭೂಮಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ತಗೊಂಬಾರ್ದ ಅಂದ್ರೆ ತಗೊಬೇಕು ಖಂಡಿತ ಅದೇನೋ ತಪ್ಪಂತಲ್ಲ ಆದ್ರೆ ನಮ್ಮ ಉದ್ದೇಶಗಳೇನು ಅಂತ ಅರ್ಥ ಮಾಡ್ತಾರೆ ಅಲ್ವಾ ಪ್ರಪಂಚದವ್ರು ಏನ್ ಮಾಡ್ಕೊಂಡಿದ್ರೆ ಇಲ್ಲೇ ಶಾಶ್ವತವಾಗಿರ್ತೀವಿ ಇಲ್ಲೇ ಏನ್ ಮಾಡೋಣ ಇದೇ ಇಲ್ಲೇ ಅನುಭವಿಸೋಣ ಅನ್ನೊಂದ್ ರೀತಿಯಲ್ಲಿ ಇರಬಾರ್ದೇ ದೇವ್ರ ಮಕ್ಕಳು ಯಾವಾಗಲೂ ನಮ್ಮ ಉದ್ದೇಶ ಸರಿಯಾಗಿರ್ಬೇಕು ನಾವ್ ಏನೇ ಮಾಡಿದ್ರೆ ಅದಕ್ಕೊಂದು ಕಾರಣ ಇರ್ಬೇಕು ಏನಕ್ಕೆ ಮಾಡಿದೀವಿ ನನ್ ಗೊತ್ತು ಈ ಭೂಮಿಯಲ್ಲಿ ನಾನು ಇರಲ್ಲ ಅಂದ್ಬಿಟ್ಟು ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ದೇವ್ರನ್ನ ನಾವು ಮಹಿಮೆ ಪಡಿಸ್ಬೇಕು ದೇವ್ರಿಗೋಸ್ಕರ ನಾನು ಜೀವನ ಮಾಡ್ಬೇಕು ನಾನು ನಾನು ಹೋಗ್ತೀನಿ ಇವತ್ತು ಹೋಗ್ತೀನಿ ಕೂಡ ನಂದು ಎಲ್ಲವನ್ನ ಬಿಟ್ಟು ಹೋಗ್ ನಾ ಸಿದ್ಧವಾಗಿದ್ದೀನಿ ನನ್ನ ಒಂದು ರೀತಿಯಲ್ಲಿ ನಾವು ಬದುಕಬೇಕು ಬದಲಾಗಿ ನಾವು ನಮ್ಮ ಮನಸ್ಸನ್ನ ನಮ್ಮ ಒಂದು ಅಹ್ ಮನಸ್ಸು ಆಸೆ ಆಕಾಂಕ್ಷೆಗಳು ಈ ಭೂಮಿಯ ಮೇಲಿರುವಂತಹ ವಸ್ತುಗಳ ಮೇಲೆ ಕೇಂದ್ರೀಕೃತವಾಗಿದ್ರೆ ಅದನ್ನ ಬಿಟ್ಟು ಹೋಗೋದು ಕಷ್ಟವಾಗ್ಬಿಡುತ್ತೆ ನೋಡಿ ಒಂದು ಸನ್ನಿವೇಶವನ್ನ ನಿಮ್ಗೆ ಅರ್ಥ ಮಾಡಕ್ಕೆ ಪಡ್ತಾ ಇದೀನಿ ಏನಪ್ಪಾ ಅಂದ್ರೆ ಇಸ್ರೇಲ್ ಜನರು ಇವತ್ತಿನ ಇಸ್ರೇಲ್ ಜನರ ಬಗ್ಗೆ ಮಾತಾಡ್ತಾ ಇದೀನಿ ಈಗಿನ ಕಾಲದ ಇಸ್ರೇಲ್ ಜನರ ಬಗ್ಗೆ ದೇವ್ರು ವಾಗ್ದಾನ ಮಾಡಿದಂತಹ ದೇಶವನ್ನ ಇಸ್ರೇಲ್ ಜನರಿಗೆ ಮತ್ತೆ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರಲ್ಲ ನೋಡಿ ಅಬ್ರಾಹ್ಮಿ ಮಾಡಿದಂತ ವಾಗ್ದಾನ ಅದರಲ್ಲೂ ಕೂಡ ಅಡಕವಾಗಿದೆ ಸೊ ಅದರಿಂದ ನಾನು ಇಲ್ಲ ಪಾಯಿಂಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ಇರುವಂತಹ ಇಸ್ರೇಲ್ ಜನರಿಗೆ ಅವ್ರು ಏನ್ ಮಾಡಿದ್ರು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ವೆಲ್ ಸೆಟ್ಲಡ್ ಆಗ್ಬಿಟ್ಟಿದ್ರು ವೆಲ್ ಸೆಟ್ಲಡ್ ಅಂದ್ರೆ ಒಳ್ಳೆ ಉದ್ಯೋಗದಲ್ಲಿ ಇದ್ರು ಒಳ್ಳೆ ಮನೆ ಮಠ ಒಳ್ಳೆ ಮನೆಗಳನ್ನ ಕಟ್ಕೊಂಡು ತುಂಬಾ ಒಂದು ಲಕ್ಸರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಪೀಪಲ್ ಯಹೂದಿಯ ಜನರು ಈಗ ಈ ಬಲ್ಫರ್ ಡಿಕ್ಲರೇಷನ್ ಇರ್ಬೋದು ಮತ್ತೆ ಯಹೂದಿಯರು ತಮ್ಮ ಸ್ವಂತ ದೇಶಕ್ಕೆ ತಿರುಗಿ ಹೋಗಿ ಅಂತ ಒಂದು ಆಹ್ವಾನ ಕರೆನ ಕೊಡುವಂತ ಸಮಯ ಇರ್ಬೋದು ಆ ಟೈಮಲ್ಲಿ ಆ ಕರೆನೆಲ್ಲ ಕೊಟ್ಟಾಗ ಟಿವಿಯಲ್ಲಿ ಇವರೆಲ್ಲ ಏನ್ ಮಾಡಿದ್ದಾರೆ ಜೀವಸ್ ಜೀವಿಸ್ ಮೂಮೆಂಟ್ ಅಂತ ಒಂದು ಇದನ್ನ ಆರಂಭಿಸಿ ಅಲ್ಲಿಂದ ಹಿರಿದಿರಿಗೆ ತಮ್ಮ ಸ್ವಂತ ದೇಶಕ್ಕೆ ಹೋಗುವಂತ ಒಂದು ಕರೆಯನ್ನ ಕೊಟ್ಟಾಗ ಯಾರು ಕೂಡ ಹೋಗಕ್ಕೆ ಆಗ್ಲಿಲ್ಲ ಅವ್ರಿಗೆ ಯಾಕಾಗ್ಲಿಲ್ಲ ಅಂದ್ರೆ ಎಲ್ರು ತುಂಬಾ ಚೆನ್ನಾಗಿದ್ದಾರೆ ನೀವೇ ನೀವೇ ಯೋಚನೆ ಮಾಡಿ ಈಗ ನಾನು ಯಾವ್ದೋ ಒಂದು ನನ್ನ ಸ್ವಂತ ಊರ್ನ ಬಿಟ್ಟು ಬೇರೆ ಎಲ್ಲೋ ಬದುಕಕ್ ಹೋಗಿದ್ದೀನಿ ಅಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಒಳ್ಳೆ ಮನೆ ಎಲ್ಲಾ ಕಟ್ಕೊಂಡು ಒಳ್ಳೆ ಜೀವನಾನ ಮಾಡ್ತಾ ಇದೀನಿ ತಕ್ಷಣ ಬಂದು ಇಲ್ಲಿಂದ ಖಾಲಿ ಮಾಡ್ಕೊಂಡು ನಿಮ್ಮ ದೇಶಕ್ಕೆ ಹೋಗ್ರಿ ಅಂದ್ರೆ ಹೋಗ್ಬಿಡಕ್ ಅಲ್ವಾ ಯಾವದೇ ಕಾರಣಕ್ಕೆ ನಿಮ್ ದೇಶ ಇದೆ ಹೋಗ್ರಿ ಅಲ್ಲಿ ನಿಮ್ಮ ದೇಶದಲ್ಲ ಇಡ್ಬಿಡ್ರಿ ನಿಮ್ಮ ದೇಶ ನಿಮಗೆ ಫ್ರೀ ಆಗಿ ಎಲ್ಲಾ ಕೊಡ್ತಾ ಇದ್ದು ಅಂದ್ರೆ ಏನು ಯೋಚನೆ ಮಾಡ್ತೀವಿ ಯಾರಪ್ಪ ಹೋಗ್ತಾರೆ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಹಾ ನಾನು ಓಕೆ ಎಲ್ಲ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ ಬಿಡು ಏನ್ ಬೇಕಾಗಿದೆ ಇಲ್ಲೇ ಬದುಕನ ಅನ್ನೋಂತ ರೀತಿಯಲ್ಲಿ ಎಲ್ರಿಗೂ ಇರ್ತಾರೆ ಅಲ್ವಾ ತನ್ನ ದೇಶನ ಬಿಟ್ಟು ಹೋಗೋಕಾಗಲ್ಲ ಅದೇ ಒಂದು ಸನ್ನಿವೇಶನೇ ಇಸ್ರೇಲ್ ಜನರು ಕೂಡ ಆಗಿದ್ದು ಅದಕ್ಕೆ ದೇವರು ಹಿಟ್ಲರ್ನ ಕಳಿಸ್ತಾರೆ ಅಲ್ವಾ ಇವ್ರು ಹಿಂಗೆಲ್ಲ ಹೇಳಿದ್ರೆ ಮಾಡಲ್ಲ ಇವ್ರಿಗೆ ಓಡದ್ ಓಡಿಸ್ಬೇಕಂದ್ಬಿಟ್ಟು ಬೇಟೆಗಾರನ ಕಳಿಸ್ತಾರೆ ಹಿಟ್ಲರ್ ಹೋಗಿ ಅಂತ ಒಂದು ಒಂದೊಂದು ಏಟಿಗೆ ಮನೆ ಮಠ ಆಸ್ತಿ ಇಷ್ಟ ಬಿಟ್ಟು ಓಡ್ ಬರ್ತಾರೆ ನೋಡ್ರಿ ಏನಕ್ಕೆ ವಿಷಯ ಹೇಳ್ತಾ ಅಂದ್ರೆ ನಮ್ಮ ಮನಸ್ಸು ಹಾಗೆ ಯಾವಾಗ ಭೂಮಿ ಮೇಲೆ ಇರುವಂತ ವಿಷಯಗಳ ಮೇಲೆ ಜಾಸ್ತಿ ಕೇಂದ್ರೀಕೃತವಾಗಿರುತ್ತೋ ಆಗ ಪ್ರಲೋಕದ ವಿಷಯಗಳ ಬಗ್ಗೆ ಗಮನ ಕೊಡೋಕೆ ಆಗಲ್ಲ ಪ್ರೀತಿಯ ಸಹೋದರ ಸಗೋರಿ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಎಲ್ಲ ಒಂದು ಉದ್ದೇಶಗಳು ಪ್ರತಿಯೊಂದು ಕೂಡ ಪ್ರಲೋಕದ ವಿಷಯಗಳ ಮೇಲೆ ಸೀಮಿತವಾಗಿರ್ಬೇಕು ನಾವಿಲ್ಲಿ ಏನ್ ಮಾಡ್ತೀವೋ ಅದ್ರ ಉದ್ದೇಶ ಆ ಪರಮ ಆಹ್ವಾನ ಪ್ರಲೋಕದ ಕರೆಗೆ ಪರಮ ಕಾಣಿನ ಕಡೆಗೆ ನಿಮಗೆ ಮಾಡುವಂತ ಪ್ರಯಾಣಕ್ಕೆ ಅದು ಸಾಧಕವಾಗಿರ್ಬೇಕು ಬಾಧಕವಾಗಿರ್ಬಾರ್ದು ಅದು ಅನುಕೂಲವಾಗಿರ್ಬೇಕು ಅನಾನುಕೂಲವಾಗಿರಬಾರ್ದು ನಾವು ಮುಂದಿರುತ್ತಿರುವಂತಹ ಇಕ್ಕಟ ದಾರಿಗೆ ಪ್ರಯೋಜನಕರವಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಹೇಳ್ಕೋದ್ರೆ ಒಂದು ಕಷ್ಟವಾದ ನಡಿಬೇಕಾದ್ರೆ ನೀವು ಜಾಸ್ತಿ ವೆಯ್ಟ್ ನೋತ್ಕೊಂಡು ಹೋಗಕ್ಕೆ ಇಷ್ಟ ಪಡ್ತೀರಾ ಖಂಡಿತ ಇಷ್ಟ ಪಡಲ್ಲ ಅಲ್ವಾ ಎಷ್ಟು ಫ್ರೀ ಆಗಿರ್ತ ಅಷ್ಟು ಫ್ರೀ ಆಗಿ ಏನ್ ಮಾಡ್ತೀರಾ ಟ್ರಾವೆಲ್ ಮಾಡ್ತೀರಾ ಹಾಗೆ ನಾವು ನಡೆಯುವಂತ ಈ ದಾರಿಗೆ ಅದು ಅಡ್ಡವಾಗಿರ್ಬಾರ್ದು ಇದೆಲ್ಲ ನಮಗೆ ಅಬ್ರಾಂ ಒಂದು ಮಾದರಿ ಆಗಿದೆ ಅಬ್ರಾಂ ಈಸಾಕಿ ಹಾಕೋ ಒಂದ್ ಮಾದರಿ ಆಗಿದೆ ಅವರು ಹೋಗುವಂತ ಪ್ರಯಾಣಕ್ಕೆ ತಕ್ಕ ಹಾಗೆ ಜೀವನ ಮಾಡ್ಕೊಂಡ್ರೆ ಹೊರತು ಅವ್ರ ಏನ್ ಮಾಡಿಲ್ಲ ದೊಡ್ಡ ಒಂದ್ ರೀತಿಯಲ್ಲಿ ಒಂದು ಬಾಲಿ ಬದುಕು ಅಂತ ಒಂದು ಕೆಲಸವನ್ನ ಆ ಮೂರು ಜನನು ಮಾಡಿಲ್ಲ ನೋಡಿ ಯಾಕೆ ಹೇಳ್ತಾ ಅಂದ್ರೆ ಮೂರು ಜನರ ಕಲ್ದ ಕೂಡ ಅವ್ರಿಗೆ ದೇಶ ಅಂತೂ ಸಿಕ್ಲೇ ಇಲ್ಲ ಅಲ್ವಾ ಕಾನಾ ದೇಶ ಅವ್ರಿಗೆ ಹೋಗ್ಲೇ ಇಲ್ಲ ಆದ್ರೂ ಕೂಡ ಅವರ ಜೀವನ ಹಾಗೆ ಇತ್ತು ಡೇರೆಗಳಲ್ಲೇ ವಾಸ ಮಾಡಿದ್ದಾರೆ ಇದು ನಮ್ಗೆ ಒಂದು ಒಳ್ಳೆ ಲೆಸನ್ ಆಗಿದೆ ಹಾಗೆ ನೋಡ್ಬೇಕಾರೆ ಆ ದೇವರು ಏನ್ ಮಾಡಿದಾರೆ ಅಂದ್ರೆ ಅವ್ರು ಹೇಳಿದಂತ ಮಾತು ಆ ಮಾತಿನ ಮೇಲೆ ಅವ್ರಿಗೆ ಇದ್ದಂತಹ ನಂಬಿಕೆ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ಅವರ ಜೀವನ ತೋರ್ಸ್ಕೊಡ್ತಾ ಇದೆ ಕ್ರಿಸ್ತನಲ್ಲಿ ಪ್ರೀತಿಯ ಸೂರ್ಯ ಅವರ ಜೀವನ ಅವರ ನಡೆಯುವಂತಹ ಜೀವನ ಶೈಲಿ ಇದೆಯಲ್ಲ ಅವ್ರ ಲೈಫ್ ಸ್ಟೈಲ್ ತೋರ್ಸ್ಕೊಡ್ತಾ ಇದೆ ಯಾಕೆ ಈ ರೀತಿ ಇವರು ಬದುಕ್ತಾ ಇದಾರೆ ಯಾಕಂದ್ರೆ ಅಬ್ರಾಹ್ಮನ್ ಹತ್ರ ದುಡ್ಡು ಇಲ್ವಾ ಅಲ್ಲ ಅಬ್ರಾಹ್ಮಕ್ ಯಾಕೊಬ್ಬ ಹತ್ರ ಇವರು ಬಡತನದ ಅಂದ್ರೆ ಇಲ್ಲ ನಿಜ ಹೇಳ್ಬೇಕಾದ್ರೆ ತುಂಬಾ ದೊಡ್ಡ ಕೋಟ್ಯಾದೀಶ್ವರರು ಅಂತ ಹೇಳ್ಬೋದು ಆ ರೀತಿ ಇದೆ ಅವ್ರ ಹತ್ರ ಆಸ್ತಿ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿರುವಂತಹ ಅವರಲ್ಲಿ ಇದ್ದಂತ ಒಂದು ಆ ಏನಿತ್ತು ಅವರತ್ರ ಅಸೆಟ್ಸ್ ಅದನ್ನ ಲೆಕ್ಕಾಚಾರ ಮಾಡಿದ್ರೆ ಅದು ಕೋಟಿಗೆ ಬೆಲೆ ಬಳುತ್ತೆ ಇವತ್ತಿನ ಕಾಲದಲ್ಲಿ ಆ ರೀತಿ ಬದುಕವರು ಬಟ್ ತಮ್ಮ ಲೈಫ್ ನ ಸಿಂಪ್ಲಿಸಿಟಿ ನೋಡಿ ಯಾಕಂದ್ರೆ ನಾವು ಈ ದೇಶದವರಲ್ಲ ದೇವರು ವಾಗ್ದಾನ ಮಾಡಿದಂತ ದೇಶ ಕಡೆ ಏನ್ ಮಾಡ್ತಿದ್ವಿ ಹೋಗ್ತಾ ಇದೀವಿ ಅನ್ನೋಂತ ರೀತಿಯಲ್ಲಿ ದೇವರ ವಾಗ್ದಾನದ ಮೇಲೆ ದೇವರು ಕೊಟ್ಟಂತಹ ಒಂದು ವಾಗ್ದಾನದ ಮೇಲೆ ಅಷ್ಟು ಒಂದು ದೃಢವಾದ ನಂಬಿಕೆಯನ್ನ ಅವರು ಬೆಳೆಸ್ಕೊಂಡ್ಬಿಟ್ಟಿದ್ರು ಇದ್ರಲ್ಲಿ ಏನ್ ಪಾಠ ಇದೆ ಅಂದ್ರೆ ಒಂದ್ ರೀತಿಯಲ್ಲಿ ನಾವು ಕೂಡ ದೇವರ ವಾಗ್ದಾನ ತುಂಬಾ ನಂಬುವವರಾಗಿದ್ರೆ ಅದು ನಮ್ಮ ಜೀವನದಲ್ಲಿ ತೋರ್ಸ್ಬಿಡುತ್ತೆ ನಮ್ಮ ಅನುದಿನದ ಜೀವನದಲ್ಲಿ ಅದು ಏನಾಗುತ್ತೆ ಅಂದ್ರೆ ಪ್ರತಿಬಿಂಬಿಸ್ತಾ ಇರುತ್ತೆ ಪ್ರತಿಬಿಂಬಿಸ್ತಾ ಇರುತ್ತೆ ಅಂದ್ರೆ ಅದು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಅದಿರುತ್ತೆ ತೋರ್ಸ್ಕೊಡುತ್ತೆ ನಾವು ಬದುಕುವಂತ ಬದುಕಿನಲ್ಲೇ ತೋರಿಸಿರುತ್ತೆ ನಿಜವಾಗ್ಲೂ ದೇವರ ಕರೆಯನ್ನ ನಂಬಿ ನಾವು ಹೋಗೋದಾಗಿದ್ರೆ ಈ ಭೂಮಿಯಲ್ಲಿ ನಮ್ಮ ನಿರಂತರವಾದಂತಹ ಶಾಶ್ವತವಾದಂತ ಒಂದು ಜೀವನ ನಾವು ಮಾಡಲ್ಲ ಅನ್ನುವಂತ ನಂಬಿಕೆ ಭಾವನೆ ನಮ್ಮ ಹೃದಯದಲ್ಲಿ ಬಂದಿದ್ದೇ ಆಗಿದ್ರೆ ಅದು ನಮ್ಮ ಲೈಫ್ ಅಲ್ಲಿ ಪ್ರತಿದಿನ ಅದು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ನಾವು ಯಾವ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ದೇವ್ರ ಮಕ್ಕಳು ನಾವ್ ಅದನ್ನ ಗಮನದಲ್ಲಿ ಇಟ್ಕೊಬೇಕು ನೋಡಿ ಇವತ್ತು ದೇವರು ಅಬ್ರಾಂಗೆ ವಾಗ್ದಾನ ಮಾಡಿದ್ದು ದೇಶ ಭೂಮಿಗೆ ಸಂಬಂಧಪಟ್ಟದ್ದು ಅಲ್ವಾ ಆದ್ರಿಂದ ಭೂಮಿಗೆ ಸಂಬಂಧಪಟ್ಟದಂತ ಒಂದು ದೇಶಕ್ಕೆ ವಾಗ್ದಾನ ಮಾಡಿದ್ರಿಂದ ಭೂಮಿಯಲ್ಲಿ ಸ್ವಲ್ಪ ಅವರಿಗೆ ಕನೆಕ್ಷನ್ ಇದ್ದಿರ್ಬಹುದು ಭೂಮಿಯಲ್ಲಿ ಅವರು ದನ ಕುರಿಗಳನ್ನ ಸೇರಿಸಿಕೊಂಡಿದ್ರು ಒಳ್ಳೆ ಒಂದು ಏನ್ ಮಾಡಿದ್ರು ಸೇವಕರ ಜೊತೆಗಿದ್ರು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿಗೆ ಬೇಕಾದಂತ ವಿಷಯಗಳೆಲ್ಲ ಇರ್ತಿತ್ತು ಅವ್ರಿಗೆ ಆದ್ರೆ ನಮಗೆ ಕೊಟ್ಟಿರುವಂತ ಕರೆ ಏನಪ್ಪಾ ಅಂದ್ರೆ ವರ್ಲೋಕ ಸಂಬಂಧಪಟ್ಟಂತ ಕರೆ ನಾವು ಈ ಭೂಮಿಗೆ ಸಂಬಂಧಪಟ್ಟ ಯಾವ್ದೇ ಇಟ್ಕೊಳ್ಳೋಂತ ನೆಸೆಸಿಟಿನೇ ಇರಲ್ಲ ಮಾಡ್ಬೇಕಾದ್ರೆ ಅವ್ರಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ ಅವರೇ ಈ ರೀತಿ ಬದುಕಿರ್ಬೇಕಾದ್ರೆ ನಮ್ಮ ಬದುಕು ಹೇಗಿರ್ಬೇಕು ಆ ಹಾಗಂತ ನಾವ್ ಏನ್ ಮಾಡೋದು ಆ ಏನು ಇಲ್ದೆ ದುಡ್ಡಿಲ್ದವರಾಗಿ ಬದುಕ್ಬೇಕಂತ ದೇವ್ರ ವಾಕ್ಯ ಹೇಳ್ತಾ ಇಲ್ಲ ಅಲ್ವಾ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಇತಿಮಿತಿಯಾಗಿ ನಮ್ಮ ಜೀವನಕ್ಕಿಂತ ಹೆಚ್ಚಾದ ವಿಷಯಗಳನ್ನ ಗಮನ ಕೊಡದೆ ಅಷ್ಟಲ್ಲೇ ನಮ್ಮ ಜೀವನವನ್ನು ಏನ್ ಮಾಡ್ಬೇಕು ಲೀಡ್ ಮಾಡೋದು ನಮ್ಮ ಆತ್ಮೀಕವಾದ ವಿಷಯದ ಬೆಳವಣಿಗೆಗೆ ತುಂಬಾ ಪ್ರಯೋಜನಕರವಾಗಿರುತ್ತೆ ಅಲ್ವಾ ಬೇರೆ ಕಡೆ ನಾವು ಗಮನ ಕೊಟ್ಟು ಕೂಡ ಅದ್ರ ಉದ್ದೇಶವನ್ನು ಅರಿತವರಾಗಿ ನಾವು ಗಮನ ಕೊಡ್ಬೇಕು ಈ ಒಂದು ಕೆಲಸ ಈ ಒಂದು ವಿಷಯ ನನ್ನ ಆತ್ಮಿಕ ಜೀವನಕ್ಕೆ ಅಡ್ಡಿಯಾಗಿದ್ಯಾ ಇಲ್ಲ ಆತ್ಮಿಕ ವಿಷಯಕ್ಕೆ ಅದು ಸಹಾಯಕವಾಗಿದ್ಯಾ ಅಂತ ಯೋಚನೆ ಮಾಡ್ಬೇಕು ದೇವ್ರ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ದೇವರ ಕಾರ್ಯಗಳಿಗೆ ದೇವರ ಸೇವೆಗಳಿಗೆ ಇದು ಪ್ರಯೋಜನವಾಗಿರುತ್ತಾ ಅಂತ ನಾನ್ ನಾನೇ ನಿರ್ಧಾರ ತಗೊಳ್ಬೇಕು ಬೇರೆಯವರೆಲ್ಲ ನನ್ನ ಹೃದಯದಲ್ಲಿ ಮಾಡೋ ನಿರ್ಧಾರದ ಮೇಲೆ ಇರುತ್ತೆ ನಾನು ಮಾಡುವಂತ ವಿಷಯ ಅಲ್ವಾ ಹೊರನೋಟಿಕೆ ಹೇಗೆ ಇರ್ಬೋದು ನಾವು ಮಾಡೋಂತ ನಿರ್ಧಾರದ ಮೇಲಿದೆ ನಮ್ಮ ಹೃದಯ ನಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕು ಇಲ್ಲ ನನ್ನ ಹೃದಯನ ನೋಡಿಟ್ಟೆ ಬೇಡ ನೋಡು ಈ ಕೆಲಸಕ್ಕೆ ಕೈ ಹಾಕ್ಬೇಡ ಇಂಥ ವಿಷಯಕ್ಕೆ ಹೋಗ್ಬೇಡ ಇದು ನಿನ್ನ ಆತ್ಮಿಕ ವಿಷಯನ ಹಾಳು ಮಾಡುತ್ತೆ ಇದು ನಿನ್ನ ಬೇರೆ ಕಡೆಗೆ ಗಮನ ಕೊಡುತ್ತೆ ಬೇರೆ ಕಡೆ ನಿನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ರೀತಿಯಲ್ಲಿ ನನ್ನ ಮನಸ್ಸು ಹೇಳಿದ್ರು ಕೂಡ ನಾನು ಆ ಕಡೆ ಗಮನ ಕೊಡ್ತೀನಂತೆ ಅದು ಅಪಾಯಕರದ ಸೂಚನೆವಾಗಿದೆ ರೆಡ್ ಸಿಗ್ನಲ್ ರೆಡ್ ಲೈಟ್ ಬರ್ತಾ ಇದೆ ಅಲ್ಲಿ ಡೇಂಜರ್ ಅಂತ ನಮಗೆ ಕಂಡಿಡ್ಬೇಕು ಇದೇ ನಮ್ಮ ಮನಸ್ಸಾಕ್ಷಿಣಿಯೇ ನಮ್ಗೆ ರೆಡ್ ಸಿಗ್ನಲ್ ಕೊಡುತ್ತೆ ಯಾವಾಗಲೂ ಅಲ್ವಾ ಗ್ರೀನ್ ಸಿಗ್ನಲ್ ಕೊಡುತ್ತೆ ಕೆಲವೊಂದು ಟೈಮ್ ಅಲ್ಲಿ ಹೋಗೋ ಕರೆಕ್ಟ್ ವೆರಿ ಗುಡ್ ಮಾಡು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಮಾಡ್ಬೇಕಾಗಿದೆ ಮಾಡೋ ಧೈರ್ಯವಾಗಿ ಮಾಡೋ ಅಂತ ಒಂದು ಸಿಗ್ನಲ್ ಕೊಡುತ್ತೆ ಅದೇ ರೀತಿ ಇರುತ್ತೆ ಬೇಡ ಅಂದ್ರೆ ಅದು ರೆಡ್ ಸಿಗ್ನಲ್ ಡೇಂಜರ್ ಹೋಗ್ಬೇಡ ಅಂತ ಸಿಗ್ನಲ್ ನ ನಾವು ಫಾಲೋ ಮಾಡ್ಬೇಕು ನಮ್ ಮನಸ್ಸಾಕ್ಷಿ ನಮ್ಗೆ ಸಿಗ್ನಲ್ ಆಗಿರುತ್ತೆ ದೇವ್ ಮಕ್ಕಳು ಇಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ ನಾವು ನಮ್ಮ ನಂಬಿಕಾಸ್ತ ವೀರರ ಮೂಲಕ ನಾವು ಕಲಿಯುವಂತ ಪಾಠ ಏನಂದ್ರೆ ಅವ್ರ ನಂಬಿಕೆ ದೇವ್ರ ಮೇಲೆ ಇಟ್ಟಿರುವಂತಹ ವಾಗ್ದನ ನಂಬಿಕೆಯನ್ನ ತಮ್ಮ ಜೀವನದಲ್ಲಿ ತೋರಿಸ್ತಾ ಹಾಗೆ ನಾವು ಇಟ್ಟಿರುವಂತ ನಂಬಿಕೆಯನ್ನು ಕೂಡ ನಮ್ಮ ಜೀವನದಲ್ಲಿ ತೋರಿಸಬೇಕಾಗುತ್ತೆ ಅಲ್ವಾ ಅದು ನಾವು ನೋಡುವಂತ ಒಂದು ವಿಷಯವಾಗಿದೆ ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೋಡ್ತೀವಿ ಓದನ ದೇವರಿಗೆ ಹನ್ನೊಂದನೇ ಅಧ್ಯಾಯ ಹತ್ತನೇ ವಾಕ್ಯ ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರ ಸಂಕಲ್ಪಿಸಿ ನೇಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ನೋಡಿ ಇಲ್ಲಿ ದೇವ್ರ ಒಂದು ವಾಗ್ದನ ಒಂದ್ ದೇಶ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ ದೇವ್ರು ಕರಿತಾ ಇದಾರಪ್ಪ ಒಂದ್ ದೇಶಕ್ಕೆ ಅಬ್ರಮ್ ಕೂಡ ಹೋಗ್ತಾ ಇದಾರೆ ಏನ್ ದೇವ್ರ ಹಂಗೆ ಬೇರೆ ಫ್ಲಾಟ್ ಕೊಟ್ಬಿಡ್ತಾರ ಅವ್ರಿಗೆ ನೋಡಪ್ಪ ಇದೆ ಮನೆ ಕೊಟ್ಟು ಬಿಟ್ಬಿಡ್ತಾರ ಅಂದ್ರೆ ಅವರಿಗೆ ತುಂಬಾ ನಂಬಿಕೆ ಆಯ್ತು ದೇವ್ರ ಏನ್ ಮಾಡ್ತಾರಂದ್ರೆ ನಮಗೆ ಎಂಟಿ ಪ್ಲೇಸ್ ಅಂತ ಕೊಡಲ್ಲ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಬೇಕ ಎಲ್ಲ ವಿಷಯನ ಪೂರೈಸ್ತಾರೆ ಅನ್ನೋಂತ ರೀತಿಯಲ್ಲಿ ನಂಬಿಕೆ ಇತ್ತು ಅವ್ರು ನೋಡ್ರಿ ಈಗ ದೇವರು ನೋಹ ನನಗೆ ನಾವೇನ ಕಟ್ಟಕ್ ಹೇಳ್ತಾರೆ ತುರಾಯಿ ಮರದಿಂದ ಕಟ್ಟು ಅಂತ ಹೇಳ್ತಾರೆ ಅದೇ ತುರಾಯಿ ಮರಂದ್ರೆ ಏನ್ ಆಗಿರುತ್ತೆ ಹಾಗೆ ನೋಡ್ಬೇಕು ದೇವ್ರು ಮಾಡಿದ್ರು ಅವ್ನ್ ಕಟ್ಟಕ್ಕೆ ಅನುಕೂಲವಾಗಿಂತ ಎಲ್ಲಾ ವಿಷಯಗಳನ್ನ ಅಲ್ಲಿ ಏರ್ಪಡಿಸಿಟ್ಟಿದ್ರು ಅದೆಲ್ಲ ಸಿಗ್ತಾ ಇತ್ತು ಅಲ್ಲಿ ಜನ ಇದ್ರು ಅಲ್ಲಿ ಇಲ್ಲಾಂದ್ರೆ ಅದನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಇಲ್ಲಿ ಕೂಡ ಬ್ರಾಹ್ಮಣ ನಂಬಿಕೆ ಕೂಡ ಏನಿತ್ತು ಅಂದ್ರೆ ದೇವ್ರು ಕೊಡ್ತಾರೆ ಅಂದ್ರೆ ದೇವ್ರು ನಮ್ಗೆ ಚಿಹ್ನೆ ಕೊಡಲ್ಲ ಖಂಡಿತ ಅವ್ರು ನಮಗೆ ಒಂದ್ ದೇಶ ಕೊಟ್ಟ ಮೇಲೆ ಅಲ್ಲಿ ಬೇಕಂತ ಎಲ್ಲಾ ವಸತಿಗಳನ್ನ ದೇವ್ರು ಕೊಡ್ತಾರೆ ನೀರ್ ಕೂಡ ಅಲ್ಲಿ ಇರುತ್ತೆ ಬೆಲೆ ಕೂಡ ಬೆಳಿಬಹುದು ಮನೆ ಕೂಡ ಕಟ್ಟುವಂತ ಎಲ್ಲಾ ವ್ಯವಸ್ಥೆಗಳಲ್ಲ ಇರುತ್ತೆ ಅನ್ನೊಂದ್ ರೀತಿಯಲ್ಲಿ ಅದನ್ನ ಅಹ್ ನಂಬಿಕೆನ ಬೆಳೆಸ್ಕೊಂಡಿದ್ರು ಅಂತ ಇದ್ರು ಅದು ನಿಜನೇ ಯಾಕೆ ಅಂದ್ರೆ ದೇವ್ರು ಕಾನ ದೇಶವನ್ನ ಯಾವ ರೀತಿ ಕೊಡ್ತಾರ ಗೊತ್ತಾ ಇಸ್ರೇಲ್ ಜನರಿಗೆ ಇಸ್ರೇಲ್ ಜನರಿಗೆ ಕಾನ ದೇಶ ಕೊಡ್ಬೇಕಾದ್ರೆ ಬೇರೆ ಎಂಟಿ ಲ್ಯಾಂಡ್ ನ ಕೊಡಲ್ಲ ಅವರಿಗೆ ಜನರು ಒಳ್ಳೆ ಕಟ್ಟಿದಂತ ಮನೆಗಳನ್ನ ಕೊಡ್ತಾರೆ ಅವ್ರಿಗೆ ಅಲ್ವಾ ದನ ಕುರಿಗಳನ್ನ ಆ ದ್ರು ಮಾಡಿದಂತ ದನ ಕುರಿಗಳೆಲ್ಲ ಸಂಹಾರ ಮಾಡಿದ್ರು ಕೂಡ ಅವ್ರು ಕಟ್ಟಿದಂತ ಮನೆ ಹೊಳಗಳೆಲ್ಲ ಏನ್ ಮಾಡ್ತಾರೆ ದೇವರು ಅವ್ರು ಬೆಳೆದಂತ ಬೆಲೆಗಳನ್ನ ಹಾಗೆ ಕೊಡ್ತಾರೆ ಇಸ್ರೇಲ್ ಜನ ಆ ಅಲಂಕಾರವಾಗಿದಂತ ದೇಶ ಮನೆಗಳನ್ನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ತುಂಬಾ ಸುಂದರವಾದಂತ ಪ್ಲೇಸ್ ನ ಕೂಡ ಏನ್ ಮಾಡ್ತಾರೆ ಕೊಡ್ತಾರೆ ಹಾಗೆ ನೋಡ್ಬೇಕಾರೆ ಇವರ ನಂಬಿಕೆ ಏನಿತ್ತಪ್ಪ ಅಂದ್ರೆ ನಾನ್ ಗುಡಾರದಲ್ಲಿ ವಾಸ ಮಾಡಿದ್ರು ವಾಸ ಮಾಡ್ತೀನಿ ಇನ್ನು ಓಡಾಡದ್ರೆ ಇದ್ಬಿಟ್ಟು ಹೇಗಾದ್ರು ದೇವ್ರು ಕೂಡ ಪಟ್ಟಣದಲ್ಲಿ ನೋಡಿ ಹೋಗ್ಬೇಕು ನಾನು ಅಲ್ವಾ ಶಾಶ್ವತವಾದಂತ ಅಸ್ತಿವಾರಗಳ ಪಟ್ಟಣವನ್ನು ಅಂದ್ರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ರು ಅಲ್ವಾ ಆ ಪಟ್ಟಣವನ್ನ ನೋಡಿದ್ರ ಇವ್ರು ನೋಡ್ರಿ ಈ ಮಾತಿನ ಒಂದು ಅರ್ಥ ತುಂಬಾ ಆಳವಾಗಿದೆ ಅದನ್ನ ಅರ್ಥ ಮಾಡ್ತೀನಿ ಈ ಮಾತಿನ ಅರ್ಥ ಆಗಿನ ಕಾಲದಲ್ಲಿ ಅವ್ರು ದೇವ್ರ ಕುಟಂತ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಸಾವಿರ ವರ್ಷ ಆಗ್ಲಿಕ್ಕೆ ಮಾತಾಡ್ತಾ ಇದೆ ತೌಸಂಡ್ ಇಯರ್ಸ್ ಸಾವಿರ ವರ್ಷ ಆಳ್ವಿಕೆಯಲ್ಲೇ ಇಡೀ ಇಸ್ರೇಲ್ ಜನರಿಗೆ ನಿರಂತರವಾಗಿ ಆ ಪ್ಲೇಸ್ ಸಿಗೋದು ಇಲ್ಲಿವರೆಗೂ ಸಿಗ್ಲಿಲ್ಲ ಅಲ್ವಾ ದೇವ್ರು ವಾಗ್ದಾನ ಮಾಡಿದಂತ ದೇಶವನ್ನ ಇಸ್ರೇಲ್ ಜನರು ಮೋಸ ಮೂಲಕ ಪಡ್ಕೊಂಡ್ರು ಯಶ್ವ ಮೂಲಕ ಪಡ್ಕೊಂಡ್ರು ಕೂಡ ಅದು ಅವರಿಗೆ ನಿರಂತರವಾಗಿರ್ಲಿಲ್ಲ ಅದ್ರ ಮತ್ತೆ ಅವ್ರು ಕಲ್ಕೊಂಡ್ರು ಅಣ್ಣಿ ಜನಗಳ ದಬ್ಬಾಳಿಕೆ ನೋಡ್ತೀವಿ ಬಾ ಬಿಲೋನ್ ಮೇದಕೋಶಿಯ ಗ್ರೀಕ್ ರೋಮನ್ ರಾಜ್ಯಗಳಂತ ಹಲವಾರು ಜನರು ಇಸ್ರೇಲ್ ಮೇಲೆ ನಡೆದಂತ ಆಲ್ವಿಕೆಯಿಂದ ಅವರು ಅನ್ಯ ಜನಗಳಿಗೆ ಒಳಪಟ್ಟರು ಅಂತ ವಿಷಯವನ್ನು ನೋಡ್ತೀವಿ ಇನ್ನು ಕೂಡ ದೇಶ ಅವರಿಗೆ ಸ್ವಾಸ್ಥವಾಗಿಲ್ಲ ಈ ಕನೇ ದೇಶಕ್ಕೆ ಬಂದಿದರೆ ಆದ್ರೆ ಇದು ಎಂಟೈರ್ಲಿ ಯಾವ ಒಂದು ಸಮಯನ ತೋರಿಸ್ಕೊಡ್ತಾ ಇದೆ ಅಂದ್ರೆ ಸಾವಿರ ವರ್ಷ ಆಳ್ವಿಕೆಯ ಸಮಯ ತೋರಿಸ್ಕೊಡ್ತಾ ಇದೆ ಅಲ್ವಾ ಅಂತ ಒಂದು ಪಠನವನ್ನ ದೇವರಿಂದ ಕೊಡುವಂತ ಪಠನ ಏನ್ ಮಾಡ್ತಿದ್ರು ಅವ್ರು ಎದು ನೋಡ್ತಿದ್ರು ಬೇಬಿ ಅವ್ರಿಗೆ ಈ ಘಟನೆ ಎಲ್ಲ ಗೊತ್ತಿಲ್ಲದೆ ಇರ್ಬೋದು ಮುಂದೆ ಏನ್ ನಡೀಬಹುದು ಮೋಶನ್ ಅವರು ಬರೋದಿರ್ಬೋದು ಐಗುಪ್ತಿ ಕರ್ಕೊಂಡು ಹೋಗಿ ಐಗುಪ್ತದಿಂದ ಅವ್ನ ಬಿಡಿಸ್ಕೊಂಡು ಹೋಗೋದಿರ್ಬೋದು ಆ ಕೆಂಪು ಸಮುದ್ರನ ಇಬ್ಬಾಗ ಮಾಡಿದಿರ್ಬೋದು ಇದೆಲ್ಲ ಅಬ್ರಾಹ್ಮ್ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನಂಬಿಕೆ ಇತ್ತು ಒಟ್ಟು ದೇವ್ರು ಕರ್ಕೊಂಡು ನಮ್ ಜನವನ್ನ ಇಲ್ಲಿ ಏನ್ ಮಾಡ್ತಾರೆ ಾರೆ ನಮಗೆ ಆದಂತ ಒಂದು ಪಟ್ಟಣವನ್ನ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಅಲ್ವಾ ದೇವ್ರು ಹೇಳಿದಂತ ಈ ಮೇಲೆ ನಂಬಿಕೆ ಇಟ್ಟಿದ್ರು ಸೊ ದೇವರ ಮೂಲಕ ನಡೆಸಲ್ಪಡಂತ ಒಂದು ಆಡಳಿತ ಆ ರಾಜ್ಯ ಆ ಗೌರ್ಮೆಂಟ್ ಅದನ್ನ ಅವರ ಮನಸ್ಸಲ್ಲಿ ಅದು ನಮ್ಮಷ್ಟು ಅವರು ಅರ್ಥ ಮಾಡ್ಕೊಲ್ದ ಇದ್ರು ಒಟ್ನಲ್ಲಿ ಅದ್ರ ನಂಬಿಕೆ ತುಂಬಾ ಆಲವಾಗಿತ್ತು ಖಂಡಿತವಾಗ್ಲು ದೇವ್ರ ಏನೋ ವಿಶೇಷವಾದ ಕೊಟ್ಟೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ದೇವ್ರು ಹೇಳಿದಂತ ಮಾತಿಗೆ ಆಧಾರವಾಗಿ ಏನ್ ಮಾಡಿದ್ರು ನಂಬಿಕೆನವರು ಬೆಳೆಸ್ಕೊಂಡಿದ್ರು ಕೂಡ ನಂಬಿಕೆ ಹೇಗಿರುತ್ತೆ ಅಂದ್ರೆ ಕೆಲವೊಂದು ಟೈಮ್ ಅಲ್ಲಿ ದೇವ್ರ ಮಕ್ಕಳಿಗೆ ನೋಡ್ರಿ ಆ ಏನಂತಾರೆ ಒಂದು ಹೇಳ್ತಾರೆ ಒಂದು ಬೆಟ್ಟದಲ್ಲಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತಂತೆ ಎಲ್ಲ ಹೇಳ್ತಾರೆ ಜನ ಅಲ್ಲಿರೋರಲ್ಲ ಆ ಊರಲ್ಲಿ ಮಳೆ ಇರೋಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಆ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಖಂಡಿತ ದೇವ್ರು ಮಳೆ ಕೊಡ್ತಾರೆ ಅನ್ನೋಂತ ನಂಬಿಕೆ ಅಲ್ಲಿ ಬೆಳೆಸ್ಕೊಂಡಿರ್ತಾರೆ ಆಯ್ತು ಊರ ಊರಿಲ್ಲ ಜನ ಎಲ್ಲ ಏನ್ ಮಾಡ್ತಾರೆ ಬೆಟ್ಟಕ್ಕೆ ಹೋಗ್ತಾರಂತೆ ಪ್ರಾರ್ಥನೆ ಮಾಡೋಕೆ ಅಲ್ವಾ ಆದ್ರೆ ಒಬ್ಬ ಒಬ್ಬ ಮಾತ್ರ ಛತ್ರಿ ತಗೊಂಡು ಹೋಗಿತ್ತ ಏನಾದ್ರ ಅರ್ಥ ಹ ಅಲ್ವಾ ಬೆಟ್ಟಕ್ಕೋಗಿ ಪ್ರಾರ್ಥನೆ ಮಾಡಿದ್ರೆ ಮಳೆ ಅಂತ ನಂಬಿಕೆ ಎಲ್ರಿಗಿದೆ ಆದ್ರೆ ಒಬ್ಬ ಮಾತ್ರ ಛತ್ರಿ ತಗೊಂಡ್ ಏನ್ ಅರ್ಥ ಮಳೆ ಬಂದೇ ಬರುತ್ತೆ ನಾನ್ ನಳಿದೇ ಬರ್ಬೇಕು ಹಾಗೆ ಹಾಗೆ ತಮ್ಮ ನಂಬಿಕೆ ಇರುತ್ತೆ ಅದನ್ನ ಯಾವುದೇ ರೀತಿಯಲ್ಲಿ ಗುಣಗಳಲ್ಲಿ ತೋರ್ಸ್ತಾರಲ್ಲ ಸಿಲಿ ನೋಡ್ಬೇಕಾದ್ರೆ ಅಬ್ರಾಹ್ಮಣ ಒಂದು ಗುಣಗಳಲ್ಲಿ ಆತನ ಒಂದು ಜೀವನದಲ್ಲಿ ಏನ್ ಮಾಡ್ಬೋದು ಆ ವಿಷಯಗಳನ್ನ ಗಮನಿಸಬಹುದು ನಂಬಿಕೆ ಎಷ್ಟು ದೇವರಷ್ಟು ಆಳವಾಗಿ ಬೆಳೆಸ್ಕೊಂಡಿದ್ರು ಅಂತ ನೋಡ್ಬೇಕಾದ್ರೆ ದೇವರು ಕೂಡ ಅವರ ನಂಬಿಕೆಯನ್ನ ಯಾವಾಗ್ಲೂ ನಿಷ್ಫಲ ಮಾಡಿಲ್ಲ ಸ್ವಲ್ಪ ಯೋಚನೆ ಮಾಡ್ರಿ ದೇವರು ಅವ್ರು ಸುಮ್ನೆ ಏನ್ ಕರೆದಿಲ್ಲ ದೇವ್ರು ಹೇಳಿದಂತ ಪ್ರತಿಯೊಂದು ಮಾತು ಕೂಡ ತುಂಬಾ ಆಳವಾದಂತ ಉನ್ನತವಾದಂತ ಅರ್ಥವನ್ನು ಒಳಗೊಂಡಿದೆ ಅನ್ನೋಂತ ವಿಷಯ ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ ಅಂದ್ರೆ ಪುನರ್ತನದಲ್ಲಿ ಗೊತ್ತಾಗುತ್ತಾ ಅಭಿರಾಮಿ ಹೌದಪ್ಪ ನನ್ಗೊಂದು ದೇಶ ವಾಗ್ದಾನ ಮಾಡಿದ್ರು ದೇವರು ಆ ದೇಶವನ್ನು ಕೊಟ್ರ ಅಂತ ನೋಡ್ಬೇಕಾದ್ರೆ ಇಡೀ ಲೋಕ ಏನೇನ್ ಮನದಂತೆ ಇಡೀ ಲೋಕ ಆ ಪ್ಯಾರದೇಶಿ ಅಂತ ಇರ್ಬೇಕಾದ್ರೆ ನನ್ನ ಮೂಲಕವೇ ಇದೆಲ್ಲ ಆಶ್ರಯಿಸಲ್ಪಟ್ಟಿದೆ ಅಂತ ನೋಡ್ಬೇಕು ಇಡೀ ಲೋಕ ನನ್ನ ಸಂತಾನದ ಮೂಲಕ ನನ್ನ ನನ್ನ ಮೂಲಕ ಬಂದಂತ ಎರಡು ಸಂತಾನದ ಮೂಲಕ ಆಶ್ರಯಿಸಲ್ಪಟ್ಟಿದೆ ಅಂತ ಅಬ್ರಾಂಗೆ ಗೊತ್ತಾಗ್ ಹೋಗ್ತಾರೆ ಎಷ್ಟು ಸಂತೋಷ ಪಡ್ತಾರೆ ಅವರ ನಂಬಿಕೆ ನಿಷ್ಫಲವಾಗಿಲ್ಲ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಏನಾಗಿಲ್ಲ ಯಾವತ್ತೂ ವ್ಯರ್ಥವಾಗಿಲ್ಲ ಅನ್ನುವಂತ ವಿಷಯವನ್ನ ಇಲ್ಲಿ ನಾವು ನೋಡ್ತೀವಿ ಅದರಿಂದ ನೋಡ್ರಿ ಅವರು ಎನಿಸಿದಕ್ಕಿಂತ ಹೆಚ್ಚಾಗಿ ಅವರ ಭಾವಿಸಿದಕ್ಕಿಂತ ಹೆಚ್ಚಾಗಿ ದೇವರೇನ್ ಮಾಡಿದ್ರೆ ಅವರಿಗೆ ಕೊಡ್ತಾರೆ ಅನ್ನೋ ವಿಷಯವನ್ನು ಕೂಡ ಏನ್ ಮಾಡಬಹುದು ನಾವು ನೋಡ್ಬಹುದು ವಿಶೇಷವಾಗಿ ಕ್ರಿಸ್ತನ ಪ್ರೀತಿಯ ಸೋರಸೋರಿ ಇದೆ ಎರುಸಲೇಮ್ ಅಂದ್ರೆ ಈ ಒಂದು ಪಟ್ಟಣ ಇಲ್ಲಿ ದೇವರು ಅಬ್ರಾಂ ಯೂಸಕ್ನ ಬಲಿ ಕೊಡ್ತಾರೋ ಅದೇ ಪ್ಲೇಸ್ ಅಲ್ಲಿ ಇವತ್ತು ಎರುಸಲೇಂ ಪಟ್ಟಣ ಇರೋದು ಅದೇ ಒಂದು ಸ್ಥಳದಲ್ಲಿ ಹಲವಾರು ಸನ್ನಿವೇಶ ನಡೆದಿರುತ್ತೆ ಆ ಸ್ಥಳ ಕೂಡ ಏನಾಗ್ಲಿಲ್ಲ ಬದಲಾವಣೆ ಆಗ್ಲಿಲ್ಲ ದೇವ್ರು ಬೇರೆ ಯಾವುದೇ ದೇಶ ಕೊಡ್ತಾರಂತಲ್ಲ ಯಾವ ದೇಶದಲ್ಲಿ ಅಬ್ರಾಮ್ ನಡೆದಾಡಿದ್ರು ಅದೇ ದೇಶವನ್ನ ಅಬ್ರಾಂ ಸಂತತಿಗೆ ದೇವ್ರು ಕೊಟ್ಟಿರ್ತಾರೆ ಮತ್ತೆ ಇಡೀ ಲೋಕವನ್ನ ಅವರ ಮೂಲಕ ಅಂತ ನೋಡ್ಬೇಕಾದ್ರೆ ಎಷ್ಟೋ ಒಂದು ಉನ್ನತವಾದ ಸಂತೋಷವನ್ನ ಅನುಭವಿಸ್ತಾರೆ ಅಲ್ವಾ ನೋಡ್ಬೇಕಾದ್ರೆ ಬರುವಂತ ಒಂದು ಸಮಯಗಳಲ್ಲಿ ದೇವ್ರ ಇಟ್ಟಿರುವಂತ ಪ್ಲಾನ್ ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ ಈ ಪ್ಲಾನ್ ನ ನಾವು ನೋಡ್ತೀವಿ ಸಭೆಗೆ ದೊಡ್ಡ ಒಂದು ಬ್ಲೆಸ್ಸಿಂಗ್ ಇದೆ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವ್ ಏನ್ ಓದ್ತಿವೋ ಅದನ್ನ ನಾವ್ ಹಾಗೆ ನೋಡ್ತೀವಿ ಅಲ್ವಾ ಹಾಗೆ ಕಂಟಿನ್ಯೂ ಆಗುತ್ತೆ ನಿಮ್ಗೆ ನೀವು ಓದ್ಬಿಟ್ಟು ಹೋಗ್ಬಿಡ್ರಿ ಅಬ್ರಾಮ್ ತರ ಒಂದು ಎರಡು ವರ್ಷ ಮೂರು ಎರಡ್ ಸಾವಿರ ವರ್ಷ ನೀವು ರೆಸ್ಟ್ ತಗೊಳ್ರಿ ಒಂದ್ ಎರಡು ಮೂರ್ ಸಾವಿರ ವರ್ಷ ನೀವು ಫ್ರೀ ಆಗಿರ್ರಿ ಆಮೇಲೆ ಎದ್ ಬನ್ನಿ ಅಂತ ದೇವ್ರ ನಮ್ಗೆ ಬಿಡ್ತಾ ಇಲ್ಲ ನಮ್ಗಿರೋಂತ ಒಂದು ಬ್ಲೆಸ್ಸಿಂಗ್ ಅದೇ ಇವತ್ತು ಓಕೆ ನನ್ನ ವಾಯ್ಸ್ ಕೇಳಿಸ್ತಾ ನಮಗೆ ಇದೆಯಾ ನಮಗಿರುವಂತ ಒಂದು ಬ್ಲೆಸ್ಸಿಂಗ್ ಏನಪ್ಪಾ ಅಂದ್ರೆ ನಾವು ಎಲ್ಲರಿಗಿಂತಲೂ ತುಂಬಾ ಉನ್ನತವಾದಂತ ಒಂದು ಆಶ್ರವಿಸಲ್ಪಟ್ಟಂತ ಒಂದು ಸ್ಥಾನದಲ್ಲಿದ್ದೀವಿ ಏನಪ್ಪಾ ಅಂದ್ರೆ ನಾವು ಇವತ್ತೇನು ಸ್ಟಡಿ ಮಾಡ್ತಾ ಇದ್ವಿ ಇವತ್ತೇನು ಓದ್ತಾ ಇದ್ವಿ ನಿಜವಾಗ್ಲೂ ನಾವು ಓದೋದನ್ನ ಕೇಳೋದನ್ನ ನಂಬಿಕೆಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನ ಸಾರ ಬೆಳೆಸ್ಕೊಂಡಿದ್ದೆ ಆದ್ರೆ ವಿತೌಟ್ ಡೆತ್ ಇಲ್ಲ ನಮ್ಗೆ ಹೆಂಗೆ ಅಂತ ಕೇಳ್ಬೋದು ನೀವು ನಾವು ಈಗ ಶತ್ರು ಕೂಡ ಕ್ಷಣ ಮಾತ್ರದಲ್ಲಿ ಮರ ರೂಪಾಂತರವಾಗಿರ್ತೀವಿ ಕಂಟಿನ್ಯೂ ಆಗಿರುತ್ತೆ ಅಲ್ವಾ ಇವತ್ತು ನಿದ್ದೆ ಮಾಡಿ ಎದ್ದಿರ್ತೀವಿ ಅಂತಕೊಳ್ಳಿ ಎಂಟು ಗಂಟೆ ನಿದ್ದೆ ಮಾಡಿತ್ತು ಎಂಟು ಗಂಟೆಲಿ ಏನ್ ನಡೀತಾ ನಮ್ ಗೊತ್ತಿರಲ್ಲ ಆದ್ರೆ ನಮ್ ಪುನರ್ತನ ಕಂಡೀಷನ್ ಹೆಂಗಿದೆ ಅಂದ್ರೆ ನಾವಿಲ್ಲಿ ಸೆತ್ತು ಪುನರ್ತನ ಟಕ್ಕಂತ ಚೇಂಜಸ್ ಆಗಿತ್ತು ನಾವು ಹಾಗೆ ಕಂಟಿನ್ಯೂ ಆಗ್ತಾ ಇರ್ತೀವಿ ಈಗ ಮಾಂಸದಲ್ಲಿ ನೋಡಿದಂತ ವಿಷಯವನ್ನ ಆತ್ಮಿಕದಲ್ಲಿ ನೋಡಕ್ ಶುರು ಮಾಡ್ಕೊಳ್ತೀವಿ ನಾವು ನೋಡ್ರಿ ಹೆಂಗಿರುತ್ತೆ ನಮ್ಗೆ ನಾವ್ ಇದನ್ನೆಲ್ಲ ಹಂಗೆ ನೋಡ್ತೀವಿ ನೋಡ್ರಿ ಎಲ್ಲಾ ವಿಷಯ ಈ ಅವಕಾಶ ಇದೆ ಅವರು ಸಂತೋಷ ಪಡೋದು ಪುನರ್ತನ ಆಗೋದು ನೋಡ್ತೀವಿ ಆಗಿ ಅವ್ರ ಮುಖದಲ್ಲಿ ಏನ್ ಸಂತೋಷ ಪಡ್ತಾರ ಅವರು ಹೌದಲ್ಲಪ್ಪ ದೇವ್ರು ಇಷ್ಟೊಂದು ವಿಷಯ ಅಬ್ರಮ್ ಗೆಲ್ಲಿದ್ರು ಅವ್ರು ಪುನರ್ತನಾಗ್ ಬರ್ಬೇಕಾರೆ ಏನ್ ರಿಯಾಕ್ಷನ್ ತೋರಿಸ್ತಾರೆ ನೋಡೋಣ ಈ ವ್ಯಕ್ತಿಗಳೆಲ್ಲ ನಮ್ಮ ಮೂಲ ಪಿತ್ರಲ್ಲ ದೇವ್ರ ಮೇಲೆ ಎಷ್ಟೊಂದ್ ನಂಬಿಕೆ ಇಟ್ಕೊಂಡಿದ್ರು ಅವ್ರು ನಂಬಿದ್ರು ಅಷ್ಟೇ ಆದ್ರೆ ನಿಜವಾಗ್ಲೂ ನಂಬಿರೋದ್ ನಿಜ ಆಗಿರ್ಬೇಕು ನೋಡ್ಬೇಕಾರೆ ಎಷ್ಟು ಸಂತೋಷ ಆಗುತ್ತೆ ಅವ್ನ ಮುಖದಲ್ಲಿ ಅಂತ ನೋಡುವಂತ ಅವಕಾಶ ಎಲ್ಲ ನಮ್ಗಿದೆ ನೋಡ್ರಿ ಎಷ್ಟು ಬ್ಲೆಸಿಂಗ್ ನಾವ್ ನಮ್ ಮುಂದಿನ ಮುಂದೆ ಇಟ್ಟಿರುವಂತ ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮಗೂ ಕೂಡ ಈ ಲೋಕ ವ್ಯರ್ಥ ಕಸ ಅಂತ ಅನ್ಸ್ ಬಿಡುತ್ತೆ ಬದುಕ್ಬೇಕಪ್ಪ ದೇವ್ರಿಗೋಸ್ಕರ ದೇವ್ರ ರಾಜ್ಯಗೋಸ್ಕರ ಬದುಕ್ಬೇಕು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕಿ ಸತ್ತೋಗ್ಬೇಕು ದೇವ್ರಿಗೋಸ್ಕರ ಅನ್ನೋಂತ ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ ಯಾಕಂದ್ರೆ ದೇವರು ಮುಂದೆ ಇಟ್ಟಿರುವಂತ ಒಂದು ವೈಭವ ಇರ್ಬೋದು ಆ ಮಹಿಮೆ ಇರ್ಬೋದು ಎಷ್ಟು ಉನ್ನತವಾದದ್ದು ಅಂದ್ರೆ ಅದ್ರಲ್ಲಿ ವಿಶೇಷವಾಗಿ ನಮ್ಮ ಮೂಲಕ ನೆರವೇರಿಸಬೇಕಂದ್ರೆ ದೇವರ ಸಂಕಲ್ಪ ಮಾಡ್ಕೊಂಡಿದ್ರಲ್ವಾ ನಿಮ್ಗ ಕೂಡ ಈ ಅವಕಾಶ ಕೊಟ್ಟಿದ್ರಲ್ವಾ ಅದನ್ನ ತಿಳ್ಕೊಂಡ್ರೆ ಕೂಡ ನಮ್ಗೆ ತುಂಬಾ ಸಂತೋಷವಾಗುತ್ತೆ ಇದೆಲ್ಲ ಕೂಡ ನಮ್ಮ ನಂಬಿಕೆ ಬೆಳವಣಿಗೆಗೋಸ್ಕರನೇ ದೇವರು ಅಬ್ರಾಹ್ಮಣ ಇಟ್ಟು ಮಾತಾಡ್ತಾ ಇದಾರೆ ಅಬ್ರಹ್ಮ ಮುಗಿದಾಯ್ತು ಮುಗ್ದಾಯ್ತು ಅಬ್ರಾಹ್ಮಿಟ್ಟು ಬೇಕಾಗಿಲ್ಲ ಇಸ್ರೇಲ್ ಜನರಿಗೂ ಬೇಕಾಗಿಲ್ಲ ಅವ್ರ ಕರೆ ಮುಗ್ದೋಯ್ತು ಯಾರಿಗೋಸ್ಕರ ಬಯಲ್ಪಡ್ತಾರಿದ್ದು ಅದು ದೇವರ ಮಕ್ಕಳ ನಂಬಿಕೆಗೋಸ್ಕರ ಪಡ್ತಾ ಇದೆ ನಮ್ಮ ನಂಬಿಕೆ ತುಂಬಾ ಅವಶ್ಯಕತೆ ಇದೆ ಕ್ರಿಸ್ತನಿತಿಹಾಸ ಯಾಕಂದ್ರೆ ನಾವು ಬದುಕ್ತಿರುವಂತಹ ಜೀವನ ಈ ಪ್ರಪಂಚ ಎಷ್ಟು ಹೊಳಸಾಗಿದೆ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಒಂದ್ ವೇಳೆ ದೇವರ ಮೇಲೆ ಇಡುವಂತ ನಂಬಿಕೆನ ನಾವೇನ ಸ್ವಲ್ಪ ಕಲ್ಕೊಂಡ್ರು ಕೂಡ ಖಂಡಿತವಾಗ್ಲೂ ನಾವು ಕಾಣೆಯಾಗಿ ಹೋಗ್ಬಿಡ್ತೀವಿ ದೇವರ ಸನ್ನಿಧಿಯಿಂದಲೇ ಏನ್ ಮಾಡ್ತೀವಿ ಒಳ್ಳೆ ಸುಂಟ್ರ ಬಂದು ಓಡ್ಕೊಂಡು ಹೋದಾಗ ನಮ್ಗೆ ಆಗ್ಬಿಡುತ್ತೆ ನಮ್ ಲೈಫ್ ಆ ತರ ಇದೆ ವೇಟಿಂಗ್ ಪ್ರಪಂಚ ನಮ್ಮನ್ನ ಆ ರೀತಿ ಇದೆ ಪ್ರಪಂಚದ ಒಂದು ಆ ಒಂದು ಆಕರ್ಷಣೆಗಳು ಪ್ರಪಂಚದ ಒಂದು ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಟಾಗ ಮ್ಯಾಗ್ನೆಟ್ ತರ ಅದು ಕಾಂತೀಯ ಶಕ್ತಿ ತರ ಅಲ್ವಾ ನಮ್ಮನ್ನ ಹಾಗೆ ಸೆಲ್ಕೊಂಡ್ಬಿಡುತ್ತೆ ನಾವು ಕ್ರಿಸ್ತನ ಪ್ರೀತಿ ಎಂಬ ದೇವರ ಪ್ರೀತಿ ಎಂಬ ಕಾಂತದಿಂದ ನಾವು ಸೆಹಲ್ಪಡ್ದೇ ಹೋದ್ರೆ ಅವರ ಮೇಲೆ ನಂಬಿಕೆನ ಬೆಳೆಸ್ಕೊಳ್ದೆ ಹೋದ್ರೆ ಕಾಣೆಯಾಗಿ ಹೋಗ್ಬಿಡ್ತೀವಿ ಅದಕ್ಕೆ ದೇವ್ರು ಇಂಥ ವಿಷಯಗಳನ್ನ ಏನ್ ಮಾಡ್ತಾ ಇದ್ರೆ ನಮ್ಗೆ ಹೇಳ್ಕೊಡ್ತಾ ಇದ್ರಿ ನೋಡ್ರಿ ನೀವು ಅರ್ಥ ಮಾಡ್ಕೊಳ್ರಿ ನಿಮ್ಮ ನಂಬಿಕೆ ತುಂಬಾ ಮುಖ್ಯವಾಗಿದೆ ನೀವು ಕೂಡ ಈ ಭೂಮಿಯಲ್ಲಿ ಈ ತರ ಒಂದು ನಂಬಿಕೆ ಬೆಳೆಸ್ಕೊಬೇಕಾಗಿದೆ ಅಲ್ವಾ ಅಬ್ರಹ್ಮು ಇದ್ದಂತ ಒಂದು ವಿಷಯಗಳಿಗಿಂತ ನಮ್ಗೆ ಶ್ರೇಷ್ಠವಾದಂತ ವಾಗ್ದಾನಗಳ ಏನ್ ಮಾಡಿದ್ದಾರೆ ದೇವರು ಗೊತ್ತಿದ್ದಾರೆ ಇವತ್ತು ಆ ಶ್ರೇಷ್ಠ ವಾಗ್ದಾನದ ಮೇಲೆ ನಮ್ಮ ನಂಬಿಕೆ ಎಷ್ಟಿದೆ ಅಂತ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಹೌದು ದೇವ್ರನ್ನ ನಮ್ಗೆ ಎಷ್ಟು ಮಟ್ಟಿಗೆ ನಂಬ್ತೀನಿ ಅಂದ್ರೆ ದೇವ್ರ ಮಾತನ್ನ ನಂಬಬೇಕು ಮುಖ್ಯವಾಗಿ ದೇವ್ರನ್ನ ನಂಬ್ತೀನಲ್ಲ ಮುಖ್ಯ ಅಲ್ಲ ದೇವ್ರ ಮಾತನ್ನ ನಂಬ್ತೀನಿ ಹೇಳಿದಂತ ಮಾತನ್ನ ನಾನು ನಂಬ್ತೀನಿ ದೇವ್ರ ಹೇಳಿದ್ನ ಮಾಡೇ ಅಂತ ನಂಬಿಕೆ ನನ್ನಲ್ಲಿ ಇದೆ ಇಲ್ವಾ ನನ್ನಲ್ಲಿ ಆ ನಂಬಿಕೆನ ನನ್ನ ಪರೀಕ್ಷೆಯಲ್ಲಿ ತೋರಿಸ್ತೀನ ನಾನು ನನ್ನ ಶೋಧನೆ ಸಮಯದಲ್ಲಿ ಆ ನಂಬಿಕೆನ ನಾನು ತೋರಿಸ್ತಾ ಇದೀನ ಇಲ್ಲ ಬೇರೆ ಬಾಯಿ ಮಾತಿನ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇಲ್ಲ ನನಗೆ ಏನೋ ಕಷ್ಟ ಬಂದಾಗ ದೇವ್ರು ಈ ರೀತಿ ಹೇಳಿದ್ರಲ್ವಾ ಖಂಡಿತ ದೇವ್ರು ಮಾಡ್ತಾರೆ ದೇವ್ರು ಏನೋ ಆಗಿದ್ ಕೂಡ ಒಳ್ಳೇದಿಕ್ಕೆ ಮಾಡ್ತಾ ಇದಾರೆ ದೇವ್ರು ನನ್ನ ಅಹ್ತನ ಸಾಲ್ಪಿದ್ ಬೆಳೆಯೋದಿಕ್ಕೆ ಇದನ್ನೆಲ್ಲ ದೇವರು ಅನುಮತಿ ಮಾಡ್ತಾ ಇದ್ದಾರ ಅಂತ ನಂಬಿಕೆ ಏನ ಬೆಳೆಸಿಕೊಳ್ಳತಾ ಅನ್ನೋದು ನಮ್ಮ ಮುಂದೆ ಇರುವಂತ ಒಂದು ಪ್ರಶ್ನೆ ಆಗುತ್ತೆ. ಓದಿ ಇಬ್ರೇದವರಿಗೆ 11ನೇ ಅಧ್ಯಾಯ 11ನೇ ವಾಕ್ಯ. ಇದೆಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವ ಎಂದೇಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭવતી ಆಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿದ್ರಾ ಸಾರಾಳು ಬೈಬಲಲ್ಲಿ ಅಲ್ಲಿ ಬಗ್ಗೆ ಮಾತಾಡೋ ತುಂಬಾನೇ ಕಡಿಮೆ. ಆಗ್ಲೂ ಕೂಡ ಎಂತ ಒಂದು ಕ್ಯಾರೆಕ್ಟರ್ ಕೆಲವೊಂದು ಕೆಲವರು ತೋರ್ಸಿದ್ರಂದ್ರೆ ನಿಜವಾಗ್ಲೂ ಅಷ್ಟು ಒಂದು ಒಳ್ಳೆ ಗುಣಗಳನ್ನ ತೋರಿಸ್ಕೋಲ್ ಅಲ್ವಾ ಸಾರಲು ನೋಡ್ರಿ ಯೋಚನೆ ಮಾಡಿ ಒಂದ್ ವೇಳೆ ಅಬ್ರಾಹ್ಮ್ಗೆ ಸಾರಲ್ಲಿ ಇಷ್ಟು ಒಂದು ಕ್ಲೋಸ್ ಆಗಿಲ್ದ ಇಲ್ಲ ಅಂತಿದ್ರೆ ಅವ್ರಿಗೆ ಇಷ್ಟು ಸಹಾಯವ ಸಹಾಯಕವಾಗಿ ಇಲ್ದಿದ್ರೆ ಅಲ್ವಾ ಅವರ ಮನಸ್ಸು ಕೂಡ ಅಬ್ರಾಹ್ಮನ ಮನಸ್ಸಿನ ರೀತಿಯಾಗಿ ಜೊತೆಗೆ ಹೋಗ್ದ ಇದ್ರೆ ಅಬ್ರಾಹ್ಮಣಿಗೆ ಮೋಸ್ಟ್ಲಿ ನಂಬಿಕೆಯ ವೀರನಂತ ಹೆಸರು ಗಳಿಸೋದ್ ಕಷ್ಟವಾಗಿರ್ಬೋದು ಏನೋ ಗೊತ್ತಿಲ್ಲ ಆದ್ರೂ ಕೂಡ ಸಾರಲ್ ಆ ರೀತಿ ಇರ್ಲಿಲ್ಲ ಸಾರಲ್ ಅಲ್ ಎಷ್ಟು ಕ್ಲೋಸ್ ಆಗಿದ್ರು ಅಂದ್ರೆ ಅವರ ನಂಬಿಕೆಗೆ ಆಧಾರವಾಗ ಅಡ್ಡಿ ಆಗಿರ್ಲಿಲ್ಲ ಅಲ್ವಾ ಅದಕ್ಕೆ ಸ್ಟಂಬ್ಲಿಂಗ್ ಆಗಿರ್ಲಿಲ್ಲ ಬದಲಾಗಿ ಅದಕ್ಕೆ ಆಧಾರವಾಗಿದ್ರು ಇಲ್ಲೂ ಕೂಡ ಅಬ್ರಾಂನ ನಂಬಿಕೆಗೆ ವಿರುದ್ಧವಾದಂತ ಕೆಲಸವನ್ನ ಮಾಡಿದ್ದಾಗಿ ನಾವು ಗಮನ ಗಮನಿಸಿ ನೋಡಲ್ಲ ಅಲ್ವಾ ಸಾರ್ ಮಾಡಿದಂತ ಕೆಲವೊಂದು ವಿಷಯಗಳು ಯಾಕೆ ಈ ರೀತಿ ಮಾಡಿದ್ರು ಅಂತ ಅನ್ಸ್ಕೊಂಡಿದ್ರು ಕೂಡ ಅದು ಕೂಡ ಅಬ್ರಾಂ ನಂಬಿಕೆನಾದ ಏನ್ ಮಾಡ್ತೋ ಯು ಒಂದ್ ರೀತಿಯಲ್ಲಿ ನಾವು ನೋಡ್ತೀವಿ ಸಾರ ಏನ್ ಮಾಡ್ತಾರೆ ಆಗ ನಾವು ಕೊಟ್ಬಿಡ್ತಾರೆ ಅಬ್ರಾಮ್ಗೆ ನನಗೆ ಸಂತತಿ ಬರಲಿಲ್ಲ ನೋಡಿ ಯಾಕಂದ್ರೆ ಆ ನಂಬಿಕೆ ಅವರಿಗೆ ಆಗ ಕಡಿಮೆ ಆಯ್ತು ಅಬ್ರಹ್ಮ್ ಅದಕ್ಕೂ ಒಪ್ಕೊಂಡೋಗ್ಬಿಟ್ಟು ಇಶ್ಮೇಲ್ ಹುಟ್ಟಿರ್ತಾರೆ ಮತ್ತೆ ಈ ಸಾಕು ಉಟ್ಟದ ಮೇಲೆ ಏನ್ ಮಾಡ್ತಾರೆ ಅವ್ರನ್ನ ಬಿಡ್ರಿ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಕೂಡ ಆ ಚೇಂಜಸ್ ನೋಡ್ರಿ ಎಷ್ಟು ಮಟ್ಟಿಗೆ ಆ ಚೇಂಜಸ್ ಮಾಡಿದ್ರು ಅಲ್ವಾ ಕೆಲವೊಂದ್ ಟೈಮ್ ಅಲ್ಲಿ ಕೆಲವೊಂದ್ ವಿಷಯ ಕಷ್ಟವಾಗಿದ್ರು ಕೂಡ ದೇವರ ಯೋಜನೆಯಲ್ಲಿ ಸರಿ ಅನಿಸ್ತಾ ಇರುತ್ತೆ ಇನ್ನು ಹೆಚ್ಚಾಗಿ ಆ ನಂಬಿಕೆನ ತೋರ್ಸ್ಬೇಕು ನಾವು ತುಂಬಾನೇ ಕಷ್ಟ ಏನಪ್ಪಾ ಅಂದ್ರೆ ನಾನು ಗರ್ಭವತಿ ಆಗೋದಕ್ಕೆ ಶಕ್ತಿ ಇಲ್ಲ ಯೋಚನೆ ಮಾಡ್ರಿ ಅಲ್ವಾ ಸಾಮಾನ್ಯವಾಗಿ ಜನ ತಿನ್ ಹಾಗೆ ಅಲ್ವಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಕಾರೆ ಏಜ್ ಇಷ್ಟೇ ಎಪ್ಪಾ ಇರೋದು ಈ ವಯಸ್ಸಲ್ಲೇ ಮಕ್ಕಳು ಹುಟ್ಟುತ್ತೆ ಆಮೇಲೆ ಮಕ್ಕಳು ಹುಟ್ಟಲ್ಲ ಹ ಅಷ್ಟೆಲ್ಲ ಏನ್ ಮಾಡ್ಬೇಕು ಇದೇ ಮನುಷ್ಯರ ಒಂದು ಭಾವನೆ ನಮ್ಗಳಾಗ ಗೊತ್ತಿರೋ ಪ್ರಕಾರ ನೋಡಿ ಆ ಸರಳ ಒಂದು ಒಂದು ವಿಷಯನ ತಗೊಂಡಾಗ ಆ ವಯಸ್ಸಾದಿನಲ್ಲಿ ಆ ಮುಪ್ಪಿನ ಒಂದು ಸಮಯದಲ್ಲಿ ಮಕ್ಕಳು ಹುಟ್ಟುತ್ತ ಅಂದ್ರೆ ಖಂಡಿತ ಸಾಧ್ಯತೆ ಇಲ್ಲ ಯಾರಿಂದ ಸಾಧ್ಯತೆ ಇಲ್ಲ ನ್ಯಾಚುರಲ್ ಆಗಿ ಸಾಧ್ಯತೆ ಇಲ್ಲ ಪ್ರಕೃತವಾಗಿ ಈಗ ನಡೀತಿರುವಂತ ಒಂದು ದೇವ್ರು ಸಿಸ್ಟಮ್ ಇಟ್ಟಿದ್ರೆ ಪ್ರಪಂಚದಲ್ಲಿ ಅದ್ರ ಪ್ರಕಾರ ಆಗಲ್ಲ ಆದ್ರೆ ದೇವ್ರ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಿಲ್ಲ ಅಂದ್ರೆ ದೇವ್ರ ಇಲ್ಲಿ ಏನನ್ನ ತೋರ್ಸ್ಕೊಳಕ್ ಇಷ್ಟ ಪಡ್ತಾರೆ ಅಂದ್ರೆ ಇದು ಮನುಷ್ಯರಿಂದ ಅಲ್ಲ ದೇವರಿಂದಾನೇ ಆಗಿದೆ ಅಂತ ತೋರಿಸ್ಕೊಡ್ಬೇಕು ಸಹಜವಾಗಿ ಹುಟ್ಟುವಂತ ಮಕ್ಳು ಏನ್ ಮಾಡ್ತಾರೆ ಒಂದ್ ವಯಸ್ಸಲ್ಲಿ ನಮ್ಮ ಮಕ್ಕಳನ್ನ ಎಲ್ರು ಎತ್ಕೊಬೇಕು ಆಮೇಲೆ ಶಕ್ತಿ ಎಲ್ಲ ಕಳೆದ್ಮೇಲೆ ಆಮೇಲೆ ಮಕ್ಕಳು ಹೇರಕ್ ಆಗಲ್ಲ ಕಷ್ಟ ಇದೆ ಅಲ್ವಾ ಯಾಕಂದ್ರೆ ಒಂದು ಒಂದು ಸ್ತ್ರೀನ ತಗೊಳ್ಬೇಕಾರೆ ಅವ್ರಿಗೆ ಮಕ್ಕಳ ಹರಿಯೋಕೆ ಅವ್ರಿಗೆ ತುಂಬಾ ಬಲ ಬೇಕು ನೋಡ್ರಿ ತುಂಬಾ ಶಕ್ತಿ ಬೇಕು ಅದೇ ಆ ಶಕ್ತಿ ಎಲ್ಲ ಸಮಯದಲ್ಲಿ ಮಕ್ಕಳ ಇರುವಂತ ನೋವನ್ನ ಸಕ್ಸಸ್ ಎಷ್ಟೋ ಸ್ತ್ರೀಗಳನ್ನ ಎಷ್ಟೋ ಇವ್ನ ನೋಡ್ಬೋದು ನೀವು ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ ಅಂದ್ರೆ ಗರ್ಭಾವಸ್ಥೆಲೆ ಸತೋಗ್ಬಿಡ್ತಾರೆ ಯಾಕಂದ್ರೆ ಪೇಯ್ನ ತಡಿಯಕ್ಕಾಗಲ್ಲ ಅವರಿಗೆ ಆ ನೋವು ಕೂಡ ಅಷ್ಟು ದೊಡ್ಡದಾಗಿ ಅಲ್ವಾ ಎಷ್ಟು ಜನ ಮಕ್ಕಳು ಮಾತ್ರ ಬಂದಿರ್ತಾರೆ ಆದ್ರೆ ತಾಯಿ ಸತ್ತೋಗಿರ್ತಾರಂತ ವಿಷಯಗಳನ್ನ ನೋಡ್ತೀವಿ ಯಾಕಂದ್ರೆ ಅದಕ್ಕೆ ತುಂಬಾ ಜನ ಎದುರ್ಕೊಳ್ತಾರೆ ಆ ಟೈಮ್ ಅಲ್ಲಿ ಓ ಮಗು ಮಗು ತಾಯಿ ಇಬ್ರು ಚೆನ್ನಾಗಿದಾರಾ ಅಂತ ಪ್ರಶ್ನೆಗಳೆಲ್ಲ ಕೇಳ್ತೀವಲ್ಲ ನಾವು ಆ ರೀತಿ ಯಾಕಂದ್ರೆ ಆ ಪೇನ್ ಎಷ್ಟ್ ದೊಡ್ಡದಿ ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು ಇಲ್ಲಾಂದ್ರೆ ಜೀವ ಕೂಡ ಹೊರಟೋಗುತ್ತೆ ನೋಡ್ರಿ ಯೋಚನೆ ಮಾಡಿ ವಯಸ್ಸಾದ ಕಾಲದಲ್ಲಿ ಸಾಲು ಈ ವಿಷಯನ ಏನ್ ಮಾಡಿರ್ಬೋದು ದೇವ್ರ ಹತ್ರ ಬೇಡ ದೇವ್ರೆ ನನಗ್ ಶಕ್ತಿ ಇಲ್ಲ ದಯವಿಟ್ಟು ನನಗ್ ಮಗುನು ಬೇಡ ಏನು ಬೇಡ ಅಂತ ಎಂದಿರ್ಬೋದು ಆದ್ರೂ ಆಯ್ತು ದೇವ್ರೆ ಕೊಡ್ತೀರಾ ನೀವ್ ಕೊಟ್ರು ಅದನ್ನ ಸರಿಸ್ಕೊಳಕ್ಕೆ ಶಕ್ತಿ ನನ್ ಕೈಲಿ ಬಲ ಇರುತ್ತೆ ನೀವ್ ನನ್ನ ಬಲಪಡಿಸ್ತೀರ ಅಂತ ವಿಷಯ ಏನ್ ಮಾಡಿದ್ರು ನಂಬುದ್ರು ಅಲ್ವಾ ದೇವರಿಂದ ಯಾವುದು ಅಸಾಧ್ಯವಲ್ಲ ದೇವ್ರ ಏನ್ ಮಾಡ್ತಾರೆ ಬಲವನ್ನು ಕೊಡ್ತಾರೆ ದೇವ್ರು ನನಗೆ ಮಗನ ಕೊಡ್ತೀನಂದ್ರೆ ಆ ಮುಪ್ಪಿನ ಅವಸ್ಥೆಯಲ್ಲಿ ಅದನ್ನ ಇರುವುದಕ್ಕೆ ಶಕ್ತಿನೂ ಕೂಡ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ ನಂಬಿಕೆ ಸರಾಳ್ ನೈನ್ ಮಂತ್ಸ್ ಅಲ್ವಾ ಈಗ ನಮ್ಮಲ್ಲ ಮಾಡ್ಬಿಡ್ತ ನಮ್ಮಲ್ಲೆಲ್ಲ ಮಾಡ್ತೀವಲ್ಲ ಹ ಮಗು ಬೇಡ ಅಂದ್ರೆ ಏನ್ ಮಾಡ್ತಾರೋ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಆತರ ಸಿಸ್ಟಮ್ ಇರ್ಲಿಲ್ಲ ಹಾ ಇನ್ನೇನೋ ಕೂಡ ಮಾಡ್ಬೋದಾಯ್ತು ಆದ್ರೆ ಏನ್ ಮಾಡಿದ್ರು ನೈನ್ ಮಂತ್ಸ್ ಮಗುನ ಕಾಪಾಡ್ಕೊಬೇಕಾದ್ರೆ ನಂಬಿಕೆ ಎಲ್ಲೂ ಕೂಡ ಸರಳಿಗೆ ಕಡಿಮೆ ಆಗ್ಲಿಲ್ಲ ಇನ್ನು ಹೆಚ್ಚಾಗಿ ಸಂತೋಷ ಆಯ್ತು ಕೊನೆಗೂ ದೇವ್ರು ನನಗೆ ಮಗು ಕೊಟ್ರ ಆ ಸಂತೋಷ ದೇವರ ಮೇಲೆ ನಂಬಿಕೆನ ಇನ್ನೂ ಹೆಚ್ಚಿಸ್ತು ಅನ್ನೋಂತ ವಿಷಯವನ್ನ ನಾವು ನೋಡ್ತೀವಿ ಅಲ್ವಾ ಅದರಿಂದ ಸಾರಲ್ನ ಒಂದು ಕ್ಯಾರೆಕ್ಟರ್ ಎಷ್ಟೊಂದು ದೊಡ್ಡ ಒಂದು ಕ್ಯಾರೆಕ್ಟರ್ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಸ್ತ್ರೀ ನನಗ್ ತಗೊಂಡಾಗ ಸ್ತ್ರೀಯ ಒಂದು ಸಹೋದರಿ ಬಗ್ಗೆ ತಗೊಂಡಾಗ ಅಲ್ಲಿ ಒಂದು ವಿಷಯ ಮಾತಾಡ್ತಾ ಇದ್ದ ಏನ ಒಬ್ಬ ಸಹೋದರಿಗೆ ದೇವರು ಹೆಚ್ಚಿನ ಶ್ರಮೆಯನ್ನು ಕೊಡ್ಲಿಲ್ಲ ನೋಡಿ ಸಿಸ್ಟರ್ಸ್ ನೀವೆಲ್ಲ ಹೋಗಿ ಸೇ ಸಾರ್ಬೇಕು ಎಲ್ಲಾ ಕಡೆ ಹೋಗಿ ದೇವ್ರ ವಾಕ್ಯ ಹೇಳ್ಬೇಕು ಅಷ್ಟು ತಗೊಂಡ್ಬೇಕು ಯಾರು ಇಷ್ಟು ಕೆಲ್ಸ ನೀವು ಮಾಡ್ಬೇಕು ಹೋಗಲ್ಲಿ ಇಷ್ಟ ಮಾತಾಡ್ಬೇಕು ಈ ರೀತಿ ಕೆಲ್ಸ ಕೊಡ್ಲಿಲ್ಲ ಯಾಕಂದ್ರೆ ಏಕೋ ಯಾಕೆ ಗೊತ್ತಾ ಒಂದೇ ಒಂದೇ ವಿಷಯನ ದೇವ್ರ ಅರ್ಥ ಮಾಡ್ತಾ ನಿಮ್ಗಿರೋ ಕಷ್ಟನೇ ದೊಡ್ಡ ಕಷ್ಟ ಇದ್ರಲ್ಲಿ ಹೋಗಿ ಏನ್ ಮಾಡ್ತೀರಮ್ಮ ಬೇಡ ನಿಮ್ ಒಂದೇ ಒಂದು ಕೆಲ್ಸ ಕೊಡ್ತೀನಿ ನಿಮ್ ಮಕ್ಕಳನ್ನ ಹೆತ್ತು ದೇವ್ರಿಗೋಸ್ಕರ ಸಾಕ್ರಿ ನೀವದ್ ಮಾಡಿದ್ರೆ ಈ ಈ ನಮ್ಮ ಇವ್ರು ಏನ್ ಮಾಡ್ತಾರೆ ಗಂಡಸ್ರು ಏನ್ ಮಾಡ್ತಾರೆ ಅಂದ್ರೆ ಸಹೋದ್ರ ಏನ್ ಮಾಡ್ತಾರೆ ಅವ್ರಿಗೋಸ್ಕರ ತ್ಯಾಗ ನಾವು ಕೊಡ್ತೀನಲ್ಲ ಪ್ರತಿಫಲ ಅದೇ ಪ್ರತಿಫಲ ನಿಮಗೂ ಕೊಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಯಾಕಂದ್ರೆ ಅವರ ಕಷ್ಟ ದೊಡ್ಡದು ಅವರ ಪರಿಶ್ರಮ ದೊಡ್ಡದು ಮಕ್ಕಳನ್ನ ಹೆತ್ತು ಮಕ್ಕಳನ್ನ ಸಾಕೋದು ಸಾಧನ ವಿಷಯ ಅಲ್ಲ ಅಲ್ವಾ ತಂದೆ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದು ಎಷ್ಟೇ ಕೂಡ ಮಕ್ಕಳನ್ನ ನೋಡ್ಕೊಂಡ್ರು ತಾಯಿ ಸ್ಥಾನವನ್ನ ತಂದೆ ಕೈಯಲ್ಲಿ ಕೊಡಕ್ಕಾಗಲ್ಲ ಅಲ್ವಾ ಯಾಕಂದ್ರೆ

ಆ ಒಂದು ಮಗುನ ಹೆರುವಂತ ಒಂದು ವಿಷಯ ನೋಡಿ ಅದು ತುಂಬಾ ಒಂದು ಕಷ್ಟವಾದಂತ ಒಂದು ಸನ್ನಿವೇಶ ಎಲ್ರು ಗೊತ್ತಿರುತ್ತೆ ಏನಪ್ಪಾ ಅಂದ್ರೆ ಆ ನೋವನ್ನ ಯಾರಿಗೂ ಕೂಡ ಏನ್ ಮಾಡಕ್ಕಾಗಲ್ಲ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಅದನ್ನ ನಾವು ನಾವಾಗಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇಷ್ಟೇ ಇದ್ರು ಆದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ ಹೇಳಿಕೆಗಳ ಮೇಲಕ ಅರ್ಥ ಮಾಡ್ಕೊಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಸಾಕೋದು ತುಂಬಾ ದೊಡ್ಡ ಜವಾಬ್ದೆ ಮಕ್ಕಳನ್ನ ಹೆರೋದು ಒಂದು ಕಷ್ಟ ಇದ್ರೆ ಅವ್ರನ್ನ ಸಾಕೋದು ಸಾಕೋದಂದ್ರೆ ಏನು ಎಲ್ಲರೂ ಸಾಕ್ತಾರೆ ಪ್ರಪಂಚದ ಕೋಟ್ಯಾಂತರ ಮಕ್ಳು ಹುಟ್ಟಿದಾರೆ ಅಲ್ವಾ ತಾಯಿಲ್ ಯಾರು ಹುಟ್ಟಿಲ್ಲ ಎಲ್ಲ ಎಲ್ಲ ಹುಟ್ಟಿದಾರೆ ಖಂಡಿತ ಬಟ್ ಅವ್ರನ್ನ ದೇವರ ದಾರಿಯಲ್ಲಿ ಸಾಕೋದಿದೆಯಲ್ಲ ಬಾರಿ ಬಾರಿ ಕಷ್ಟ ಇದೆ ಪ್ರೀತಿ ಸೋರೇ ಸೋರಿ ಇವಾಗ ಕಷ್ಟ ಇದೆ ಮಕ್ಕಳನ್ನ ದೇವರ ದಾರಿ ರೂಪದಲ್ಲಿ ಸಾಕ್ಬೇಕಂದ್ರೆ ಆ ಸ್ತ್ರೀ ಕೂಡ ಎಷ್ಟು ನಂಬಿಕೆನ ದೇವರ ಮನೆ ಇಟ್ಟಿರ್ಬೇಕು ಯಾಕ ಗೊತ್ತಾ ಆ ತಾಯಿ ಮಾಡುವಂತ ಪ್ರತಿಯೊಂದು ವಿಷಯವನ್ನ ಕೂಡ ಏನ್ ಮಾಡ್ತಾರೆ ಮಕ್ಕಳು ಅನುಸರಿಸ್ತಾರೆ ತಾಯಿ ತಪ್ಪು ಮಾಡಿದ್ರೆ ಅಲ್ಲೂ ಕೂಡ ತಪ್ಪಾಗುತ್ತೆ ಆದ್ರಿಂದ ತಾನು ದೇವರಲ್ಲಿ ಎಷ್ಟು ನಂಬಿಕೆನ ಬೆಳೆಸ್ಕೊಂಡಿರ್ಬೇಕು ಆ ನಂಬಿಕೆ ಇದ್ರೆ ಮಾತ್ರ ಏನಾಗುತ್ತೆ ಮಕ್ಕಳನ್ನು ದೇವರ ನಂಬಿಕೆಯಲ್ಲಿ ಬೆಳೆಸಕ್ ಆಗುತ್ತೆ ಸಾರ್ ಕೂಡ ಅದೇ ನಂಬಿಕೆನ ಬೆಳೆಸ್ಕೊಂಡಿದ್ರು ಆ ನಂಬಿಕೆನ ಈ ಸಾಕಲ್ಲಿ ಬಂದ್ ಈ ಸಾಕ್ ಮೈಂಡ್ ಡೈವರ್ಟ್ ಆಗಿರ್ಲಿಲ್ಲ ಅಲ್ವಾ ನೋಡ್ರಿ ಈ ಸಾಕ್ ಯಾವ ರೀತಿ ನಂಬಿಕೆನ ಬೆಳೆಸ್ಕೊಂಡಿದ್ರು ತಂದೆ ತನ್ನ ಕರ್ಕೊಂಡೋಗಿ ಆ ಒಂದು ಬಲಿನ ಕೊಡ್ಬೇಕಾದ್ರೆ ಆ ದೇವರು ಬಲಿ ಅಂತ ಕೇಳ್ಬೇಕಾದ್ರೆ ಏನಪ್ಪಾ ನೀನ್ ಈ ರೀತಿ ಮಾಡ್ತೀಯೋಂತ ರೀತಿಯಲ್ಲಿ ಈ ಸಾಕ್ ನಡ್ಕೊಂಡಿರ್ಲಿಲ್ಲ ಬದಲಾಗಿ ದೇವರ ಭಕ್ತಿನ ಕೂಡ ತೋರಿಸ್ಕೊಟ್ಟಿದ್ರು ಈ ಸಾಕು ವಿಧೇಯತನ ಕೂಡ ತೋರಿಸ್ಕೊಟ್ಟಿದ್ರು ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅವರ ಸಾಕಿದಂತ ಆ ಸಾಕು ದೇವರ ದಾರಿಯಲ್ಲಿ ದೇವರ ನಂಬಿಕೆಯಲ್ಲಿ ಸಾಕಿದಂತ ವಿಷಯ ಕೂಡ ಏನಾಗುತ್ತೆ ಅಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಕ್ರಿಸ್ತನ ಪ್ರೀತಿ ಸೋರಿ ಸಾರ ಅನ್ನುವಂಥವ್ರು ಈ ವಿಷಯದಲ್ಲಿ ತುಂಬಾ ದೊಡ್ಡ ಒಂದು ಸ್ಥಾನವನ್ನ ಪಡ್ಕೊಳ್ತಾರೆ ಯಾಕಂದ್ರೆ ಅವರು ಅವತ್ತು ಆ ನಿರ್ಧಾರ ತಗೊಳ್ತಾ ಇದ್ರೆ ಇಷ್ಟು ದೊಡ್ಡ ಜನಾಂಗವಾಗಿ ಇಸ್ರೇಲ್ ಜನ ಬರ್ತಾ ಇರಲಿಲ್ಲ ಅವರ ಮೂಲಕ ಇಡೀ ಲೋಕನ ಆಶೀರ್ವಾದ ಮಾಡುವಂತ ಒಂದು ಕೆಲಸ ಕೂಡ ನಡೀತಾ ಇರ್ಲಿಲ್ಲ ಆದ್ರೆ ದೇವರ ನಂಬಿಕೆನ ದೊಡ್ಡದಾಗಿ ಪರಿಗಣಿಸಿದ್ರು ಸಾರಾಳಿಗೂ ಕೂಡ ದೇವರೇನ್ ಮಾಡ್ತಾರೆ ದೊಡ್ಡ ಬೆಲೆ ಕೊಡ್ತಾರೆ ಹೇಗೆ ಅಬ್ರಾಂ ಹೆಸರನ್ನ ಚೇಂಜ್ ಮಾಡೋದು ಸಾರಾಳ ಹೆಸರು ಚೇಂಜ್ ಮಾಡ್ತಾನ ಹಾಗೆ ದೊಡ್ಡ ಒಂದು ಏನಾಗುತ್ತೆ ಅವರ ನಂಬಿಕೆಯ ಪ್ರತಿಫಲವನ್ನು ಅವ್ರು ಪಡ್ಕೊಳ್ತಾರೆ ಅಲ್ವಾ ಹಾಗಾಗಿ ತುಂಬಾ ವಿಷಯವನ್ನ ನಾವು ಹೋಗ್ಬೋದು ಬೈ ದಿ ಆಫ್ ಡಿವೈನ್ ಪವರ್ ಫಾರ್ ನಾಟ್ ಓನ್ಲಿ ಬಟ್ ಹಿಮ್ ಫಾಸ್ಟ್ ದಿ ಏಜ್ ಆಫ್ ಬಿಲೀವ್ಡ್ ಗಾಡ್ ಅಲ್ವಾ ನೋಡಿ ಒಬ್ಬ ಆ ತಾಯಿತನ ಅನ್ನೋಂತ ಒಂದು ವಿಷಯ ಅನ್ನೋದು ಪ್ರತಿಯೊಂದು ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಕೂಡ ಇರುವಂತ ಒಂದು ದೊಡ್ಡ ಆಸೆ ಪಂಚದಲ್ಲಿ ಅಲ್ವಾ ಆ ಒಂದು ಆ ಒಂದು ಆ ಕನಸನ್ನ ಎಷ್ಟೋ ಸ್ತ್ರೀಗಳೇನ್ ಮಾಡ್ತಾರೆ ಆ ಕಾಯ್ತಾ ಇರ್ತಾರೆ ಆದ್ರೆ ಅದು ತನಗೆ ಇಲ್ಲ ಅಂತ ಗೊತ್ತಾಗ್ತಾ ಗೊತ್ತಾಗ್ತಾ ತುಂಬಾ ನೋವಾಗುತ್ತೆ ಅಲ್ವಾ ಇವತ್ತು ಬಿಡಿ ದೇವ್ರು ಬೇರೆ ಬೇರೆ ದಾರಿಗೆ ಇಟ್ಟಿದ್ದಾರೆ ಬಟ್ ಅವತ್ತಿನ ಕಾಲದಲ್ಲಿ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಅವ್ರಿಗೆ ಅಲ್ವಾ ಅವತ್ತಿನ ಕಾಲದಲ್ಲಿ ಜನ ಮಾತಾಡುವಂಥದ್ದು ಕೂಡ ತುಂಬಾ ಕೆಟ್ಟದಾಗಿತ್ತು ಒಂದ್ ವೇಳೆ ಓದಿಸ್ತೀವಿ ಬಂಜಿ ಆಗ್ಬಿಟ್ರೆ ಅವ್ರು ಮಕ್ಕಳನ್ನ ಹೆರ್ಲಿಲ್ಲ ಅಂದ್ರೆ ಅಲ್ವಾ ಆ ಇರುವಂತ ಹೆಸರು ಇದೆಯಲ್ಲ ಅದು ಜೀವನ ಪೂರ್ತಿ ಅವರ ಮನಸ್ಸನ್ನ ನೋಯಿಸ್ತಾ ಇತ್ತು ಬಟ್ ಇವತ್ತು ಜನ ವಿಷಯಗಳು ಅರ್ಥ ಮಾಡ್ಕೊಂಡಿದ್ರೆ ಕೆಲವರು ಮಕ್ಕಳು ಬೇಡ ಅಂತಾನೆ ಇರ್ತಾರೆ ಕೆಲವರು ಏನ್ ಮಾಡ್ತಾರೆ ಇರುವಂತ ಈಗಿನ ಕಾಲದ ಕಷ್ಟದಲ್ಲಿ ಕೆಲವೊಂದು ಕೆಲವರು ನಿರ್ಧಾರ ತಗೊಳ್ತಾರೆ ಬಟ್ ಅವತ್ತು ಕಂಪಲ್ಸರಿ ಅದು ಬೇಕೇ ಬೇಕು ಅಲ್ವಾ ಆದ್ರೆ ಅದು ಇಲ್ಲ ಅಂದಾಗ ಆ ನೋವು ಎಷ್ಟು ದೊಡ್ಡದಾಗಿರುತ್ತೆ ಮತ್ತೆ ಅದು ಇದೆ ಅಂದಾಗ ಏನಿರುತ್ತೆ ಗೊತ್ತಾ ಆ ಸಂತೋಷ ಬರಕ್ಕಿಂತ ಮೊದ್ಲು ಇನ್ನೊಂದು ಬರುತ್ತೆ ಏನ್ ಬರುತ್ತೆ ಗೊತ್ತಾ ಓ ಇಷ್ಟು ದಿನ ಇರ್ಲಿಲ್ಲ ಈಗಾಗ ಯಾರ ನಾನು ಏಮರ್ಸ್ತಾ ಇದ್ರೆ ಆ ನನ್ ಸುಮ್ನೆ ಸುಮ್ನೆ ಆಸೆ ತೋರಿಸ್ತಾ ಇದ್ದಾರೆ ನನಗೆ ಮಕ್ಳು ಹುಟ್ಟುತ್ತೆ ಅಂತ ಸುಮ್ನೆ ಏನ್ ಮಾಡ್ತಾರೆ ನನಗೆ ಆಸೆ ಬಿಸ್ತಾ ಇದಾರೆ ನಾನು ಒಂದ್ ವೇಳೆ ಆಸೆಯಲ್ಲಿ ಬಿದ್ಬಿಟ್ರೆ ಅದನ್ನ ಬೆಳ್ಕೊಂಬಿಟ್ರೆ ಕೊನೆಗೆ ಅದ್ ಇಲ್ದೇ ಹೋದ್ರೆ ಏನಾಗ್ಬಿಡುತ್ತೆ ಅನ್ನೋಂತ ವಿಷಯ ಕೂಡ ಬರೋಕೆ ತುಂಬಾ ಸಾಧ್ಯತೆ ಇತ್ತು ಆದ್ರೆ ಏನ್ ಮಾಡಿಲ್ಲ ಸಾರಲ್ ಆ ರೀತಿ ವಿಷಯಗಳನ್ನ ತೋರಿಸಿಲ್ಲ ಬದಲಾಗಿ ದೇವರಿಗೆ ನಂಬಿಕೆ ವಿಷಯ ಏನ್ ಮಾಡ್ತಾರೆ ವಾಕ್ಯ ಋತುಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ನೋಡಿದ್ರೆ ಅಂದ ಆದ್ರಿಂದ ಆ ಒಂದು ವಯಸ್ಸಾದ ಕಾಲದಲ್ಲಿ ನಂಬಿಕೆ ನಂಬಿಕೆ ಒಂದು ಪ್ರತಿಫಲ ಏನಪ್ಪಾ ಅಂದ್ರೆ ಆಕಾಶ ನಕ್ಷತ್ರದಂತೆಯೂ ಸಮುದ್ರದ ಉಸುಬಿನಂತೆಯೂ ಅಲ್ವಾ ಇಲ್ಲಿ ಮಾತಾಡ ಇದೇ ವಿಷಯವನ್ನ ಎಲ್ ಮಾತಾಡಿದಾರೆ ಅಂದ್ರೆ ಆದಿಕಾಂಡದಲ್ಲಿ ಆದಿ ಕಾಂಡದಲ್ಲಿ ಹೇಳಿದಂತ ವಿಷಯವನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಮಾತಾಡ್ತಾ ಇದಾರೆ ಅಲ್ವಾ ದೇವರು ಅಬ್ರಹ್ಮಣಿಗೆ ಮಾಡಿದಂತ ವಾಗ್ದಾನ ಕೂಡ ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ಒಂದ್ ವೇಳೆ ಆ ನಂಬಿಕೆನ ತೋರಿಸ್ತಾ ಹೋದ್ರೆ ನೋಡ್ರಿ ಆ ಮೃತಪಾಯದಲ್ಲಿ ಆ ಮಗು ಹುಟ್ಟಿ ಆ ಮಗುನ ದೇವರಲ್ಲಿ ಬೆಳೆಸಿ ಮತ್ತೆ ಆ ಒಂದು ಮಗುನ ದೇವ್ರಿಗೋಸ್ಕರ ಬಲಿ ಕೊಡೋವರೆಗೂ ಆ ನಂಬಿಕೆ ಬೆಳೆದ್ ಆ ನಂಬಿಕೆ ಬಂದ ದಾರಿ ಎಷ್ಟು ದೊಡ್ಬೇಕು ನಂಬಿಕೆ ಅನ್ನೋದು ನಾವು ಅನ್ಕೊಂಡ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ಇರೋದಲ್ಲ ಅದು ಬೆಳವಣಿಗೆ ಅದೊಂದು ಬೀಜ ರೀತಿಯಲ್ಲಿ ಮೊದ್ಲು ಬೀಜವಾಗಿರುತ್ತೆ ಆಮೇಲೆ ಗಿಡವಾಗಿರುತ್ತೆ ಆಮೇಲೆ ಬೆಳಿ ಅದು ಕಾಯಿ ಕೊಟ್ಟು ಹಣ್ಣು ಕೊಡುತ್ತೆ ಈ ರೀತಿ ನಂಬಿಕೆ ನಂಬಿಕೆ ಒಂದೇ ದಿನಕ್ಕೆ ಬರಲ್ಲ ನಂಬಿಕೆ ಬೆಳೆಯುತ್ತೆ ಬೆಳಿಂತ ನಾವು ಬೆಳೆಸ್ಬೇಕು ಕೂಡ ಅಲ್ವಾ ಒಂದು ಮರ ಒಳ್ಳೆ ಹಣ್ಣನ್ನ ಕೊಡ್ತಾ ಇದ್ರೆ ಅಷ್ಟೇ ರೀತಿಯಾಗಿ ಒಳ್ಳೆ ನೀರನ್ನ ತಗೊಂಡಿರುತ್ತೆ ಅಂತ ಅರ್ಥ ಒಳ್ಳೆ ಸೂರ್ಯನ ಬೆಳಕಿನ ತಗೊಂಡಿದೆ ಅಂತ ಅರ್ಥ ಒಳ್ಳೆ ಗಾಳಿನ ತಗೊಂಡಿದೆ ಅಂತ ಅರ್ಥ ಒಳ್ಳೆ ಗೊಬ್ಬರವನ್ನ ತಗೊಂಡಿದೆ ಅಂತ ಅರ್ಥ ಇದೆಲ್ಲ ಕೂಡ ಆ ಒಳ್ಳೆ ಹಣ್ಣು ಬಂದಿದೆ ಅಂತ ವಿಷಯಕ್ಕೆ ಕಾರಣವಾಗಿರುತ್ತೆ ಆ ನಂಬಿಕೆ ಇಷ್ಟರ ಮಟ್ಟಿಗೆ ಬೆಳ್ದಿದೆ ಅಂದ್ರೆ ಅದನ್ನ ಬೆಳೆಸುವಂತ ರೀತಿ ಕೂಡ ತುಂಬಾ ಮುಖ್ಯ ನಮ್ಮ ಮನಸ್ಸಿನಲ್ಲಿ ನಂಬಿಕೆನ ರೀತಿ ಬೆಳೆಸ್ತೀವಿ ಇಲ್ಲಿ ಕೂಡ ನೋಡ್ಬೇಕಾದ್ರೆ ಆ ಒಂದು ವಯಸ್ಸಾದ ಕಾಲದಲ್ಲಿ ಇನ್ನೇನು ಆಗಲ್ಲಪ್ಪ ಅಷ್ಟಲ್ಲಿ ಮಗು ಹುಟ್ಟಿದೆ ನಮ್ಮನ್ನ ಯೋಚನೆ ಮಾಡಿ ನಾವು ಕೂಡ ಆಲ್ಮೋಸ್ಟ್ ಡೆತ್ ನಮ್ ಬಾಡಿ ಹೆಂಗಿದೆ ಡೆತ್ ಆಗಿದೆ ಸತ್ತೋಗ್ಬಿಟ್ಟಿದೀವಿ ನಾವು ಅಲ್ವಾ ಪ್ರಕಾರವಾಗಿ ಸತ್ತವರು ಸತ್ತವರನ್ನ ಏನ್ ಮಾಡ್ಲಿ ಮಣ್ಣು ಮಾಡ್ಲಿ ನನ್ನ ಹಿಂದೆ ಬಾ ಅಂತ ಹೇಳ್ತಾರಲ್ವಾ ಹಾಗೆ ನಾವು ನಮ್ ಬಾಡಿ ಕಂಡೀಷನ್ ಆಲ್ಮೋಸ್ಟ್ ಡೆತ್ ಆಗಿದೆ ಈಗ ಆದಾಮನಿಂದ ಬಂದಂತ ನಾವು ಪಾಪಿಗಳ ಇದರಲ್ಲಿ ಕೊನೆ ಅಲ್ಲಿ ಇದೀವಿ ನಾವು ಈ ಲೋಕದ ಅಂತ್ಯದಲ್ಲಿ ಜೀವನ ಮಾಡ್ತಿರುವಂತಹ ಪಾಪಿಗಳಾಗಿದ್ದೀವಿ ಎಲ್ಲರ ಪಾಪ ಕೃತ್ಯಗಳ ಒಂದು ಬೆಳವಣಿಗೆಯ ಒಂದು ಕನಿಷ್ಠ ಒಂದು ಇದು ಯಾರನ್ನ ನೋಡ್ಬೋದು ಅಂದ್ರೆ ಕೊನೆ ಪಕ್ಷದಲ್ಲಿ ಇರುವಂತಹ ಒಂದು ಜನಾಂಗ ಯಾರು ನೋಡ್ಬೇಕು ನಮ್ಮನ್ನ ನೋಡ್ಬೋದು ಅಷ್ಟ್ರ ಮಟ್ಟಿಗೆ ಪಾಪದ ಒಂದು ವಿಷಯ ನಮ್ಮ ದೇಹದಲ್ಲಿ ಬೆರ್ತೋಗಿದೆ ಅಬ್ರಹ್ಮಿಂದ ಇರೋದು ನಮ್ಮ ಹಿಂದಿನ ಸಂತತಿಯಿಂದ ಮಾಡಿದಂತ ಎಲ್ಲಾ ವಿಷಯ ನಮ್ಮ ರಕ್ತದಲ್ಲಿ ಬೆರ್ತೋಗಿದೆ ನಮ್ಮ ಇದೆ ಜೀನ್ ಅಂತಲ್ವಾ ಡಿ ಎನ್ ಎ ಅಂತ ಅಲ್ವಾ ಆ ರೀತಿ ಏನಾಗಿದೆ ನಮ್ಮಲ್ಲಿ ಬೆರ್ತಿದೆ ಯೋಚನೆ ಮಾಡ್ರಿ ಅಂತಹ ಒಂದು ಡೆತ್ ಕಂಡೀಷನ್ ಇರುವಂತ ನಮ್ಮಲ್ಲಿ ಕೂಡ ಕ್ರಿಸ್ತನ ಸಾರೂಪ್ಯ ಬೆಳೆಸಕ್ ಆಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಗೂ ಕೂಡ ಆ ಪ್ರಶ್ನೆ ಬಂದ್ಬಿಡುತ್ತೆ ನನ್ ಕೈಯಿಂದ ಆಗುತ್ತ ದೇವ್ರೆ ನಾನ್ ಎಂತವನು ಹಾ ಈ ಪ್ರಪಂಚ ಹೆಂಗಿದೆ ಅದೆಲ್ಲ ಆದಿರುವಂತ ವಿಷಯ ಅಲ್ವಾ ನನ್ನ ಕೈಯಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಆಗಲ್ಲ ನಾನು ಪಾಪಿಯಾಗಿ ಬದುಕಿದೀನಿ ಪಾಪಿಯಾಗಿ ಹುಟ್ಟಿದೀನಿ ಪಾಪಿಯಾಗಿ ಸತ್ತೋಗ್ಬಿಡ್ತೀನಿ ಅನ್ನುವಂತ ಭಾವನೆ ನಾವ್ ಇಟ್ಕೊಂಡಿದ್ರೆ ಖಂಡಿತ ಕೂಡ ನಾವೇನ್ ಮಾಡಲ್ಲ ದೇವ್ರ ಮುಂದೆ ಒಳ್ಳೆ ಹೆಸನ ಪಡ್ಕೊಳಕಾಗಲ್ಲ ಹೌದು ನೀವ್ ಡೆತ್ತೇ ಗೊತ್ತು ನನಗೆ ಆಲ್ಮೋಸ್ಟ್ ಮನ ಪಾಪ ಕೃತಿಯಲ್ಲಿ ಸತ್ತೋಗಿದ್ದೀರ ಅಲ್ವಾ ಆದ್ರೂ ಕೂಡ ನಿಮ್ಮಲ್ಲಿ ಒಂದು ಒಳ್ಳೆಯ ಒಂದು ಸಂತತಿನ ಆ ನೂತನ ಸೃಷ್ಟಿ ನಾನು ಹುಟ್ಟಿಸ್ತೀನಿ ಅಂತ ಹೇಳ್ಬೇಕಾದ್ರೆ ನಾವು ಕೂಡ ಏನ್ ಮಾಡಿದೀವಿ ನಂಬಿದೀವಿ ದೇವ್ರ ಮೇಲೆ ಖಂಡಿತ ದೇವ್ರ ದೇವರ ಏನ್ ಮಾಡ್ತಾರೆ ನಮ್ಮನ್ನ ಬೆಳೆಸ್ತಾರೆ ಅದೇ ವಿಷಯವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ ಅದು ಒಂದೇ ಕ್ಷಣದಲ್ಲಿ ನಡೆಯುವಂತ ವಿಷಯ ಅಲ್ಲ ಕ್ರಮೇಣ ಬೀಜವನ್ನ ಬಿತ್ತಿಯ ನಂಬಿಕೆನ ಕ್ರಮೇಣ ಬೆಳೆಸ್ಕೊಂಡು ಹೋಗ್ಬೇಕು ನಾವು ನನ್ನ ಕೈಲಿ ಆಗುತ್ತೆ ದೇವ್ರು ಬಲಪಡಿಸ್ತಾರೆ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕವಾಗಿ ಎಲ್ಲವನ್ನು ಮಾಡಲು ನಾ ಶಕ್ತನಾಗಿದ್ದೀನೋಂತ ಗುಣಗಳನ್ನ ಏನ್ ಮಾಡ್ಕೊಬೇಕು ಪ್ರತಿದಿನ ಬೆಳೆಸ್ಕೊಂಡು ಹೋಗ್ತಾ 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 ಒಂದು ದಿನ ಏನಾಗಿರುತ್ತೆ ಅಂದ್ರೆ ಆ ನೂತನ ಸೃಷ್ಟಿ ಬೆಳವಣಿಗೆ ಬಂದಿರುತ್ತೆ ಹೇಗೆ ಈ ಸಾಕನ್ನು ದೇವರಿಗೆ ಆ ವಿಧೇಯತನ ತೋರ್ಸಿದ್ರು ಕೊನೆಯದಾಗಿ ತನ್ನ ಸಾಕ್ರಿಫೈಸ್ ಮಾಡವ್ರಿಗೆ ಬಂದಿದ್ರು ನಮ್ಮ ನೂತನ ಸೃಷ್ಟಿ ಕೂಡ ಏನ್ ಮಾಡುತ್ತೆ ದೇವರಿಗೆ ಕಂಪ್ಲೀಟ್ ಆಗಿ ಸಬ್ಮಿಷನ್ ಮಾಡಿ ತಮ್ಮನ್ನ ಸಂಪೂರ್ಣವಾಗಿ ಬಲಿ ಕೊಡಕ್ಕೆ ಯೋಗ್ಯವನ್ನು ನಿಂತ್ಕೊಂಡಿರುತ್ತೆ ಅದು ಎಲ್ಲಿಂದ ಸಾಧ್ಯತೆ ಇದೆ ಅಂದ್ರೆ ನಂಬಿಕೆಯಿಂದಲೇ ಸಾಧ್ಯತೆ ಇದೆ ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಹೊಸಗುಡ ಸೂರ್ಯರೇ ಈ ವಿಷಯಗಳನ್ನ ನಾವು ಮನ್ಸಲ್ಲಿ ಇಟ್ಕೊಂಡ್ ದೇವರ ಮಕ್ಕಳು ಅಲ್ವಾ ಆ ದೇವ್ರು ಕೊಟ್ಟಿರಂತ ಪ್ರತಿಯೊಂದು ವಿಷಯ ಕೂಡ ಸುಮ್ಮನೆ ಅಲ್ಲ ಇಷ್ಟು ವರ್ಷಗಳ ಕಾಲ ಬಾಳಿ ಬದುಕಿದಂತ ನಮ್ಮ ಮೂಲ ಪಿತೃಗಳು ನಂಬಿಕಸ್ತ ವೀರರು ಅವ್ರನ್ನ ದೇವ್ರ ಏನ್ ಮಾಡಿದಾರೆ ಈ ರೀತಿಯಾದಂತ ಒಂದು ಸನ್ನಿವೇಶಗಳಲ್ಲಿ ಜೀವನವನ್ನ ಮಾಡೋದಿಕ್ಕೆ ನಡ್ಸ್ಕೊಂಡು ಹೋಗಿದ್ರಂದ್ರೆ ಅಲ್ಲಿ ದೇವ್ರು ಯಾರನ್ನ ಅಂದ್ರೆ ನಮ್ಮನ್ನ ನೋಡಿದಾರೆ ನೋಡಿ ಇವರು ನಡೆಯುವಂತ ರೀತಿ ವಿಧಾನ ಇವರ ಜೀವನ ನನ್ ಯಾರಿಗೆ ಪಾಠವಾಗಿ ಇಡಬೇಕು ಅಂದ್ರೆ ನನ್ನ ಜನ ಬರ್ತಾರೆ ನನ್ನ ಮಕ್ಕಳು ಹುಡ್ತಾರೆ ಈ ಭೂಮಿಯಲ್ಲಿ ನನ್ನ ಮಕ್ಕಳು ನನ್ನ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಹುಡ್ತಾರೆ ಅವ್ರಿಗೆ ಒಂದು ಪಾಠವನ್ನ ಇವರ ಜೀವನ ಮೂಲಕ ಕಳಿಸ್ಕೊಡ್ಬೇಕು ಬಿಟ್ಟೆ ದೇವ್ರ ಏನ್ ಮಾಡಿದ್ರೆ ಅವನ್ನ ಆ ರೀತಿ ನಡ್ಸ್ಕೊಂಡ್ ಬಂದಿದ್ದಾರೆ ಯೋಚನೆ ಮಾಡ್ರಿ ಇವತ್ತು ಭೂಲೋಕದ ಕಾರಿಗೆ ಭೂಲೋಕದ ಒಂದು ಆ ಭೂಲೋಕವನ್ನ ತಮ್ಮ ಸ್ವಾಸ್ಥ್ಯವಾಗಿ ಒಂದು ದೇವ್ರು ಮಾಡಿದಂತ ಭೂಲೋಕದಲ್ಲಿ ವಾಗ್ದಾನ ಮಾಡಿದ ದೇಶವನ್ನು ಹೊಂದೋದಕ್ಕೆ ಪ್ರಯಾಸ ಪಟ್ಟಂತ ನಂಬಿಕಸ್ಥ ವೀರ ವೀರರಿಗೆ ದೇವರು ಇಷ್ಟೊಂದು ವಿಷಯ ಇಟ್ಟಿರ್ಬೇಕಾದ್ರೆ ಇದರಲ್ಲೂ ಕೂಡ ವಿಶೇಷವಾಗಿ ಭೂಲೋಕದ ಸ್ವಾಸ್ಥ್ಯ ಹೊಂದುವವರು ಮೂಲಕವಾಗಿ ಪ್ರಲೋಕ ಸ್ವಾಸ್ಥ್ಯನು ಹೊಂದುವಾಗ ಪಾಠವನ್ನು ಕಳಿಸುವಂತ ರೀತಿಯಲ್ಲಿ ದೇವ್ರು ಏನ್ ಮಾಡಿದಾರೆ ವಿಷಯಗಳನ್ನ ಕೂಡ ಅವರಲ್ಲಿ ಇಟ್ಟಿದ್ದಾರೆ ಅವರ ಮೂಲಕ ನಾವು ಪಾಠ ಕಲಿತು ಪರಲೋಕ ಕರೆಗೆ ಹೋಗುವಂತ ಒಂದು ಅವಕಾಶನ ದೇವ್ರು ಇಟ್ಟಿದಾರೆ ಅಂದ್ರೆ ಅವರ ನಂಬಿಕೆ ಎಷ್ಟು ದೊಡ್ಡದಿರಬಹುದು ಅಲ್ಲಿ ನಾವು ಕಲಿಬೇಕಂತ ಪಾಠ ಎಷ್ಟು ದೊಡ್ಡದಿರಬಹುದು ಸೊ ಅದರಿಂದ ದೇವರ ಮಕ್ಕಳು ಕಲಿಬೇಕಾಗಿದೆ ವಿಶೇಷವಾಗಿ ನಂಬಿಕೆ ಒಂದು ವಿಷಯ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಪರ್ಯಂತರವು ದೇವರ ಮೇಲೆ ನಂಬಿಕೆ ಇರಬೇಕು ಆ ನಂಬಿಕೆ ಯಾವ ರೀತಿ ಇರಬೇಕು ಅಂದ್ರೆ ಕೆಲವೊಂದು ಸಮಯದಲ್ಲಿ ಅಷ್ಟೇ ಅನಿಸ್ತಾ ಇದ್ರು ಹೋಯ್ತಪ್ಪ ಲೈಫ್ ಅನಿಸ್ತಾ ಇದ್ರು ದೇವರ ಮೇಲೆ ನಂಬಿಕೆ ಇರ್ಬೇಕು ಕೆಲವೊಂದು ಸಮಯದಲ್ಲಿ ನಾನಾ ವಿಧವಾದ ಕಷ್ಟಗಳು ಸಂಕಟಗಳು ಬಂದು ನಮ್ಮ ಮನಸ್ಸನ್ನ ನೋಯಿಸ್ಬೇಕಾದ್ರು ಯಾರು ಇಲ್ಲ ಅಂತ ಒಬ್ಬಟ್ಟಿಗೆ ಕಾಡ್ತಾ ಇರ್ಬೇಕಾದ್ರು ದೇವರ ಮೇಲೆ ನಂಬಿಕೆ ಇಟ್ಟಿರ್ಬೇಕು ಅಲ್ವಾ ಕೆಲವೊಂದು ಸಮಯದಲ್ಲಿ ನಮಗೆ ಏನ್ ಶೋಧನೆಗಳಿರುತ್ತೆ ಅಂದ್ರೆ ಆ ಶೋಧನೆ ನಮ್ಮನ್ನ ಸಂಪೂರ್ಣವಾಗಿ ದೇವರಿಂದ ಅಗಲಿಸುವಂತದಾಗಿದ್ರು ಕೂಡ ದೇವರು ನಮ್ಮನ್ನ ಅದರಿಂದ ಬಿಡಿಸುವರಾಗಿರ್ತಾರೆ ಅಂತ ನಂಬಿಕೆನ ಇಟ್ಕೊಳ್ಬೇಕು ಯಾವಾಗ್ಲೂ ಕೂಡ ದೇವರ ಮೇಲಿರುವಂತ ನಂಬಿಕೆಗೆ ಹಲವಾರು ರೂಪ ಇದೆ ಇವತ್ತು ದೇವರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ನಾನ್ ತೈತಿರುವಂತ ಪಾಠ ಏನಪ್ಪಾ ಅಂದ್ರೆ ನಾವು ಓದ್ತಿರುವಂತ ಸ್ಟಡಿ ಏನಪ್ಪಾ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಒಂದು ಮೇಲ್ನೋಟಕ್ಕೆ ಕೆಲವೊಂದು ವಿಷಯಗಳನ್ನ ನೋಡ್ಕೊಂಡು ಹೋಗ್ಬೇಕು ಆದ್ರೆ ಕೇಳ್ತಿರುವಂತ ಪ್ರತಿಯೊಬ್ರು ಕೂಡ ಈ ನಂಬಿಕೆನ ನನ್ನ ಜೀವಿತದಲ್ಲಿ ಎಲ್ಲಿ ಅಳವಡಿಸ್ಕೊಬೇಕು ಎಲ್ಲಿ ನಾನು ಅದನ್ನ ಅಭಿವೃದ್ಧಿ ಪಡಿಸ್ಕೊಬೇಕುಂಬ ನಾವು ನಾವೇ ಡಿಸೈನ್ ಮಾಡಬೇಕಾಗಿದೆ ಅಲ್ವಾ ಆ ರೀತಿ ಡಿಸೈಡ್ ಮಾಡೋದಕ್ಕೆ ದೇವ್ರ ಏನ್ ಮಾಡ್ತಾರೆ ಈ ಪಾಠವನ್ನು ಕೊಡ್ತಾರೆ ಯಾಕಂದ್ರೆ ನಾನಾಗ್ಲಿ ನೀವಾಗ್ಲಿ ಪ್ರತಿಯೊಬ್ಬ ಜೀವನದ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಬಂದು ಅವ್ರ ಅಲ್ಲಿ ಈ ತರ ಸ್ಟ್ರಗಲ್ ಇದೆ ಇಲ್ಲಿ ಈ ರೀತಿ ಇರಬೇಕು ಅಲ್ಲಿ ಈ ರೀತಿ ಇರ್ಬೇಕಂತ ತೋರ್ಸೋಕ್ಕಾಗಲ್ಲ ಅದು ನಮ್ಮ ನ್ಯಾಯಕ್ಕೆ ಒಳಪಟ್ಟಿದೆ ನಾವು ದೇವರ ನಂಬಿಕೆ ವಿಷಯಗಳನ್ನ ದೇವರ ವಾಗ್ದಗಳನ್ನ ಎಲ್ಲಿ ಎಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ಬೇಕು ಎಲ್ಲಿ ದೃಢವಾಗ ನಂಬಿಕೆ ಇಟ್ಕೊಬೇಕು ಅನ್ನೋದನ್ನ ನಾವು ನಿರ್ಧಾರ ತಗೋಬೇಕು ಒಂದ್ ವೇಳೆ ಈ ರೀತಿ ಕೂಡ ಇರ್ಬೋದು ಮುಂದೆ ಬರುವಂತ ಯಾವ್ದೋ ಅಪಾಯದಲ್ಲಿ ಯಾವ್ದೋ ಸಮಸ್ಯೆಯಲ್ಲಿ ಬಿಡುಗಡೆ ಮಾಡೋದಕ್ಕೆ ದೇವ್ರ ಮುಂಚಿತವಾಗಿ ಕೆಲವೊಂದು ಸತ್ಯಗಳನ್ನ ದೇವ್ರು ನಮ್ಗೆ ಏನ್ ಮಾಡ್ತಾ ಇದ್ರೆ ಕೂಡ ಕೊಡ್ತಾರು ಮೈಂಡ್ ಅಲ್ಲಿ ಇಟ್ಕೊಬೇಕು ಹೌದು ಇವತ್ತು ನಾನು ಈ ನಂಬಿಕೆನ ಬೆಳೆಸ್ಕೊಂಡಿದ್ದಾದ್ರೆ ಮುಂದೆ ಬರುವಂತ ಕೆಲವೊಂದು ವಿಷಯಗಳನ್ನ ಪಾರಾಗ್ತೀನಿ ಮುಂದೆ ಬರುವಂತ ಸಮಸ್ಯೆಗಳಿಂದ ಶೋಧನೆ ಗೆಲ್ತೀನಿ ದೇವರಿಗೆ ಮೆಚ್ಚಿಗೆ ನಡೆಯೋದಕ್ಕೆ ನಮ್ಮ ಮನಸ್ಸು ಯಾವಾಗ್ಲೂ ಬೇಕು ಸೊ ಅದರಿಂದ ದೇವ್ರ ಮಕ್ಕಳು ಆ ಕ್ರಿಸ್ತನಲ್ಲಿ ಪ್ರೀತಿಯ ಸಗರು ಸಗರು ನಾವು ಈ ಎಲ್ಲಾ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ದೇವರ ಮೇಲೆ ಇರುವಂತ ನಮ್ಮ ನಂಬಿಕೆ ಇನ್ನು ಹೆಚ್ಚಾಗಿ ಬೆಳೆಯೋದಕ್ಕೆ ದೇವ್ರ ನಮ್ನ ಬಲಪಡಿಸ್ತಾ ಇದ್ರೆ ದೇವ್ರ ಪ್ರತಿದಿನ ಸತ್ಯವನ್ನ ಕೊಡ್ತಾ ಇದ್ರೆ ಹಾಗೆ ಯಾರು ಕೂಡ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಏನಪ್ಪ ವಿಷಯ ಅಂದ್ರೆ ಏನೋ ಇವತ್ತು ಒಂದ್ ಕ್ಲಾಸ್ ಇದೆ ಜೂಮ್ ಇದೆ ಬ್ರದರ್ ಬಂದ್ ತೆಗಿತಾ ಇದ್ರೆ ನಾವೇನ್ ಕೇಳ್ತಾ ಇದೀವಿ ಅಂತ ಭಾವನೆ ಇಟ್ಕೊಂಬೇಡ್ರಿ ದೇವರು ನಿಮಗೋಸ್ಕರ ಏರ್ಪಡಿಸ್ಕೊಡ್ತಾ ಇದಾರೆ ಅಲ್ವಾ ನಾವೊಂದು ಏನಂತೀವಿ ಒಂದು ಒಂದು ಟೂಲ್ಸ್ ಅಷ್ಟೇ ನೋಡಿ ಯಾವ್ದೋ ಒಂದು ವಿಷಯ ನಿಮ್ಮ ಹತ್ರ ನೀವ್ ಬರ್ತಾ ಇರೋದಿಕ್ಕೆ ನಾನಲ್ಲ ಈ ಫೋನ್ ಮೂಲಕನೇ ನೀವ್ ಕೇಳ್ತಾ ಇದ್ವಿ ಕೇಳ್ತಾ ಇದ್ರ ಹಾಗನ್ಬಿಟ್ಟು ಇಷ್ಟೊಂದು ಸತ್ಯನ ಕೊಟ್ಟಿದೆಯಲ್ಲ ಅಂತ ಫೋನ್ ಯಾವ್ದಾದ್ರು ಹುಲ್ತೀರಾ ನೀವು ಆ ಎಷ್ಟು ಚೆನ್ನಾಗಿ ಮಾತಾಡುತ್ತಲ್ಲಪ್ಪ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತದೆ ಬಿಟ್ಟು ಏನೂ ಇಲ್ಲ ಅದೊಂದು ಟೂಲ್ಸ್ ಅಷ್ಟೇ ದೇವರ ವಿಷಯ ತಿಳ್ಸ್ಕೊಡಕೆ ಹಾಗೆ ನಾವ್ ಲಾಕ ಒಂದ್ ಟೂಲ್ಸ್ ಆಗಿದ್ವಿ ಅಷ್ಟೇ ಏನು ಯಾವ್ದೇ ಹೊಗಳಿಕೆ ಇಲ್ಲ ಬಟ್ ಯಾರು ಕೊಡ್ತಾ ಇದ್ರೆ ಅನ್ನೋದು ಮುಖ್ಯವಾಗುತ್ತೆ ಗಮನಿಸ್ಬೇಕು ನೀವು ಈ ಸಮಯದಲ್ಲಿ ದೇವರು ಎಂದ್ರೆ ನನಗೆ ಕೊಡ್ತಾ ಇದ್ರ ಅಂದ್ರೆ ಕೊಡ್ತಾ ಇಲ್ಲ ಈ ಕ್ಲಾಸ್ ಅಲ್ಲ ನಾನು ಅಟೆಂಡ್ ಮಾಡಕ್ ಒಂದೊಂದು ಅವಕಾಶ ನನಗೆ ಸಿಕ್ಕಿದೆ ಅಂದ್ರೆ ಕಾಣವಿಲ್ಲದೆ ಇಲ್ಲ ಏನೋ ಒಂದ್ ವಿಷಯ ಇದೆ ನಾನು ಅದನ್ನ ನನ್ನ ಅಭಿವೃದ್ಧಿ ಪಡಿಸ್ಕೊಬೇಕು ಅಂಬ ಮನ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ದೇವರ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅಂದ್ರೆ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ ನಮಗೆ ಸಹಾಯ ಮಾಡಲಿ ಹಾಗಾಗಿ ಒಂದು ಪಾಠವನ್ನು ಓಕೆ ಸೊ ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಪ್ರಕಾಶ್ ಪ್ರಾರ್ಥನೆ ಮಾಡ್ತೀರಾ ನಾನೇ ಮಾಡ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹು ಅತಿಯಾಗಿ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ಪ್ರಸಿದ್ಧ ತಂದೆಯ ಹೋದೇವ್ರೆ ನಿಮ್ಮ ಮಹಾ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆ ಉಳವರಾಗಿದ್ದೇವೆ ದೇವ್ರೆ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲ ಒಟ್ಟಾಗಿ ಸೇರಿಸಿ ಅಪ್ಪ ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ನಿಮ್ಮ ಸತ್ಯ ಗುಡಾರ್ಥಗಳನ್ನ ನಿಮ್ಮ ಸತ್ಯಗಳನ್ನ ನಾವು ಕಲ್ತುಕೊಳ್ಳಿಕ್ಕೆ ನೀವು ಕೊಟ್ಟಂತ ಮಹಾಕೃಪೆಗಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ತಂದೆ ದೇವರೇ ನಮ್ಮೆಲ್ಲರನ್ನು ಕೂಡ ಈ ದಿನ ಸಂಜೆ ವೇಳೆಯಲ್ಲಿ ನೆನಪು ಮಾಡಿಕೊಂಡು ಇದನ್ನು ನಮ್ಗೆ ಕೊಟ್ಟು ಅಪ್ಪ ಈ ದಿನದಲ್ಲಿ ನಮ್ಮನ್ನ ನಿಮ್ ಜೀವಿತ ಪೇಟೆಯಲ್ಲಿ ಎಣಿಸಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಧ್ಯಾನ ಮಾಡುವಂತ ನಿಮ್ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಹೋದರ ಮುಖಾಂತರವಾಗಿ ದೇವ್ರೆ ಅನೇಕ ವಿಷಯಗಳನ್ನ ಕಲೀಲಿಕ್ಕೆ ನೀವು ಸಹಾಯ ಮಾಡಿದ್ರಿ ದೇವ್ರೆ ಬಂದಿರುವಂತ ಸಹೋದರ ಸಹೋದರಿಗಳನ್ನು ಕೂಡ ಆಶೀರ್ವಾದ ಮಾಡ್ರಿ ಅಪ್ಪ ಮಾತನಾಡಿದಂತ ಸಹೋದರನ ಅವ್ರ ಕುಟುಂಬ ಕೂಡ ಆಶೀರ್ವಾದ ಮಾಡ್ರಿ ಅಪ್ಪ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚೆಚ್ಚಾಗಿ ನಿಮ್ಮ ವಾಕ್ಯಗಳಲ್ಲಿ ನಾವು ನೆಲೆಗೊಂಡು ಅಬ್ರಾಂನ ಜೀವಿತದಲ್ಲಿ ಇಸಾಖನ ಜೀವಿತದಲ್ಲಿ ಯಾಕೋಬನ ಜೀವಿತದಲ್ಲಿ ನಡೆದಂತ ಅನೇಕ ಕಾರ್ಯಗಳನ್ನು ಕಲೀಲಿಕ್ಕೆ ನೀವು ಸಹಾಯ ಮಾಡಿದಕ್ಕಾಗಿಯೂ ನೀವು ಕೃತಜ್ಞ ಸಲ್ಲಿಸುತ್ತಾ ಆರಂಭದಿಂದ ಅಂತ್ಯದವರೆಗೂ ದೇವರೇ ನೀವೇ ನಮ್ಮ ಮಧ್ಯದಲ್ಲಿ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಪ್ಪ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕುತಂಜ್ರಿ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೈತನ ಯೇಸು ಕ್ರಿಸ್ತನ ವರ್ಷದವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ನಮ್ಮ ವರ್ನೌಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬ್ರದರ್